ಕಳೆದ ಕೆಲವು ವಾರಗಳಿಂದ ಮದುವೆ ಕುರಿತಾದಂತ ಅನೇಕ ಸತ್ಯಾಂಶಗಳನ್ನು ನಾವು ದೇವರ ವಾಕ್ಯದ ಆಧಾರದಲ್ಲಿ ಕಲಿತಾ ಬಂದಿದ್ದೇವೆ ನಾವು ಪ್ರಾಮುಖ್ಯವಾಗಿಯೂ ಕ್ರೈಸ್ತರ ಮದುವೆಯ ಕುರಿತಾಗಿ ಕಲಿಯುವಂತವರಾಗಿದ್ದೇವೆ ಹಾಗಾಗಿ ನಾವು ದೇವರ ವಾಕ್ಯದಲ್ಲಿ ಈ ಮದುವೆಯ ಕುರಿತಾಗಿ ಬರೆದಿರುವಂತ ಸತ್ಯಗಳನ್ನು ಹುಡುಕಿ ಅದನ್ನು ಅಧ್ಯಯನ ಮಾಡುವಂತ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ ಈ ವಾರದಲ್ಲಿ ನಾನು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಕ್ಕಾಗಿ ಇಷ್ಟಪಡ್ತಾ ಇದ್ದೇನೆ ಕಳೆದ ವಾರ ನಾವು ನೋಡಿದಂತ ವಿಚಾರ ಕ್ಯಾನ್ ಟೂ ಪೀಪಲ್ ಆಫ್ ದ ಸೇಮ್ ಸೆಕ್ಸ್ ಕ್ಯಾನ್ ಬಿ ಮ್ಯಾರಿಡ್ ಅಂದ್ರೆ ಒಂದೇ ಲಿಂಗದ ಇಬ್ಬರು ವ್ಯಕ್ತಿಗಳು ಮದುವೆ ಮಾಡಿಕೊಳ್ಳುವುದು ಸಾಧ್ಯವೇ ಎನ್ನುವಂತ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಕೊಂಡಿದ್ದೇವೆ ದೇವರ ವಾಕ್ಯದಿಂದ ನಾವು ನೋಡಿದ್ದು ಸಲಿಂಗ ಪ್ರೇಮ ಸಲಿಂಗ ಮದುವೆಗಳು ದೇವರಿಗೆ ಹೇಸಿಗೆಯಾದಂತ ವಿಚಾರವಾಗಿದೆ ಅದು ಶಿಷ್ಯೆಗೆ ಯೋಗ್ಯವಾದಂತ ಕಾರ್ಯವಾಗಿದೆ ಎಂಬುದಾಗಿ ನಾವು ದೇವರ ವಾಕ್ಯದಿಂದ ನೋಡಿದ್ದೇವೆ ಈ ವಾರದಲ್ಲಿ ನಾವು ನೋಡುವಂತ ವಿಚಾರಗಳು ಈ ರೀತಿಯಾಗಿದೆ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ನಾವು ಪ್ರಯತ್ನಿಸುತ್ತೇವೆ ಈ ವಾರದಲ್ಲಿ ಓಕೆ ಆ ಪ್ರಶ್ನೆಗಳು ಯಾವುದು ಎಂದರೆ ಮೂರು ಪ್ರಶ್ನೆಗಳು ಒಂದು ಕ್ಯಾನ್ ಎ ಬಿಲೀವರ್ ಮ್ಯಾರಿ ಆನ್ ಅನ್ಬಿಲೀವರ್ ಎನ್ನುವಂತ ಪ್ರಶ್ನೆ ಮೊದಲನೆಯದು ಎರಡನೇ ಪ್ರಶ್ನೆ ಏನು ಅಂತ ಹೇಳಿದರೆ ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ಹತ್ರದ ಸಂಬಂಧಿಗರಿಂದ ಸಂಬಂಧಿಗರಲ್ಲದ ಕುಟುಂಬದ ಹತ್ರದ ಸಂಬಂಧದಲ್ಲಿರುವಂತ ವ್ಯಕ್ತಿಗಳ ಜೊತೆಯಲ್ಲಿ ಮದುವೆ ಮಾಡಿಕೊಳ್ಳಲು ಸಾಧ್ಯವೇ ಇದು ದೇವರ ವಾಕ್ಯದಲ್ಲಿ ಇದರ ಬಗ್ಗೆ ಏನು ಹೇಳಲ್ಪಟ್ಟಿದೆ ಎನ್ನುವಂತ ವಿಚಾರವನ್ನು ನಾವು ಕಲಿಯುತ್ತೇವೆ ಎರಡನೇದಾಗಿ ನಾವು ಕಲಿಯುವಂತಹ ವಿಚಾರ ಮೂರನೇದಾಗಿ ಕಲಿಯುವಂತ ವಿಚಾರ ಮತ್ತೊಂದು ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದಂತ ವ್ಯಕ್ತಿಯ ಜೊತೆಯಲ್ಲಿ ಮದುವೆ ಮಾಡಿಕೊಳ್ಳಲು ಸಾಧ್ಯವೇ ಅಥವಾ ಆ ರೀತಿಯಾದಂತ ಮದುವೆಗಳು ದೇವರ ವಾಕ್ಯಕ್ಕೆ ಅನುಗುಣವಾದದ್ದು ಆಗಿದೆಯೋ ಅಥವಾ ಅದರಲ್ಲಿ ಏನಾದರೂ ಸಮಸ್ಯೆಗಳು ಇದೆಯಾ ಎನ್ನುವಂತ ವಿಚಾರವನ್ನು ನಾವು ಕಲಿಯುವುದಕ್ಕಾಗಿ ಇದ್ದೇವೆ ನಾವು ಇವತ್ತಿನ ಕೂಟ 9 ಗಂಟೆ ಅಥವಾ 9:10 ಒಳಗಾಗಿ ಮುಗಿಸಬೇಕೆಂಬುದಾಗಿ ನಾವು ತುಂಬಾ ಆಸೆ ಪಡುತ್ತೇವೆ ಆದ್ರೆ ಒಂದು ವೇಳೆ 9:15 ಒಳಗಡೆ ಈ ಸಂದೇಶವನ್ನು ಮುಗಿಸಲು ಅಧ್ಯಯನವನ್ನು ಮುಗಿಸಲು ಸಾಧ್ಯವಾಗದಿದ್ದರೆ ನಾವು ಅದರಲ್ಲಿ ಕೊನೆಯ ಅಂಶವನ್ನು ಮುಂದಿನ ವಾರದಲ್ಲಿ ಚರ್ಚೆ ಮಾಡಿಕೊಳ್ಳೋಣ ಸೊ ಈಗ ಮೊದಲನೆಯ ಪ್ರಶ್ನೆಗೆ ನಾವು ಬರೋಣ ಕ್ಯಾನ್ ಐ ಮ್ಯಾರಿ ಆನ್ ಅನ್ಬಿಲೀವರ್ ಕಳೆದ ವಾರದ ಅಧ್ಯಯನದ ನಂತರ ನನಗೆ ಕೆಲವರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ನು ಕೆಲವರು ಪ್ರಶ್ನೆ ಕೇಳಿದ್ದಾರೆ ನಮ್ಮ ಹತ್ರದ ಸಂಬಂಧದಲ್ಲಿರುವಂತ ಒಬ್ಬ ಹುಡುಗಿಯ ಜೊತೆಯಲ್ಲಿ ಮದುವೆ ಆಗಬೇಕೆಂಬುದಾಗಿ ನಮ್ಮ ಹಿರಿಯರು ಸಭೆಯವರು ಸೇರಿ ತೀರ್ಮಾನಿಸಿದ್ದಾರೆ ಈ ಮದುವೆ ಸರಿ ಇದೆಯೋ ಎನ್ನುವಂತ ಪ್ರಶ್ನೆ ಕೂಡ ಬಂದಿದೆ ಹಾಗಾಗಿ ನಾನು ಆ ಒಂದು ಪ್ರಸ್ತಾಪಕ್ಕೆ ಸಹ ಉತ್ತರವನ್ನು ಹೇಳಲು ನಾನು ಇಷ್ಟಪಡುತ್ತೇನೆ ಸೊ ಮೊದಲನೇ ಅಂಶ ಕ್ಯಾನ್ ಐ ಮ್ಯಾರಿ ಆನ್ ಅನ್ಬಿಲೀವರ್ ಎನ್ನುವಂತ ಪ್ರಶ್ನೆಗೆ ನಾವು ಬರೋಣ ನಾವು ಜ್ಞಾನೋಕ್ತಿಗಳು 18:20 ವಾಕ್ಯದಲ್ಲಿ ಈ ರೀತಿಯಾಗಿ ಓದ್ತಾ ಇದ್ದೇವೆ ಪತ್ನಿಯನ್ನು ದೊರಕಿಸಿಕೊಂಡವನು ಒಳ್ಳೆಯದನ್ನು ಸಂಪಾದಿಸಿ ತವನಾಗಿ ಕರ್ತನ ದೇಯನ್ನು ಹೊಂದುತ್ತಾನೆ ಎಂಬುದಾಗಿ ಅಂದ್ರೆ ಮದುವೆ ಎನ್ನುವಂಥದ್ದು ಅದು ದೇವರ ದೇಯಾಗಿತ್ತು ದೇವರ ಕರುಣೆ ದೇವರ ಕೃಪೆಯಿಂದಲೇ ಇಬ್ಬರು ವ್ಯಕ್ತಿಗಳು ಮದುವೆ ಎನ್ನುವಂತ ಆ ಪವಿತ್ರವಾದಂತ ಸಂಬಂಧಕ್ಕೆ ಪ್ರವೇಶಿಸಿ ದಾಂಪತ್ಯ ಜೀವನವನ್ನು ನಡೆಸುತ್ತಾರೆ ಹಾಗಾಗಿ ಮದುವೆ ಎನ್ನುವಂಥದ್ದು ಕೇವಲ
ಒಂದು ಸಮಾಜದ ಸಂಸ್ಕೃತಿಯ ಆಚರಣೆ ಮಾತ್ರವಲ್ಲ, ಮದುವೆ ಎನ್ನುವಂಥದ್ದು ದೇವರಿಗೆ ಸಂಬಂಧಪಟ್ಟಂತ ವಿಚಾರವಾಗಿದೆ. ಸತ್ಯವೇದವನ್ನು ಕಲಿಯುವಾಗ ನಮಗೆ ಅರ್ಥವಾಗುತ್ತದೆ, ಮನುಷ್ಯನ ಮೊದಲನೆಯ ಮದುವೆಯು ನಡೆಸಿಕೊಟ್ಟವರು ದೇವರು ತಾನೇ ಆಗಿದ್ದಾನೆ. ಹಾಗಾಗಿ ಮದುವೆ ಎನ್ನುವಂಥದ್ದು ದೇವರಿಂದ ಬರುವಂತ ಆಶೀರ್ವಾದವಾಗಿದೆ ಎನ್ನುವಂಥದ್ದು ನಾವು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಈ ಒಂದು ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ನಾವು ಮೊದಲು ಅರ್ಥ ಮಾಡಿಕೊಂಡವರಾಗಿ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ದೇವರ ವಾಕ್ಯದಿಂದ ಕಂಡುಕೊಳ್ಳೋಣ. ಈ ಒಂದು ಪ್ರಶ್ನೆ ಒಬ್ಬ ವಿಶ್ವಾಸಿಗೆ ಸಂಬಂಧಪಟ್ಟಂತೆ ಅತಿ ಪ್ರಾಮುಖ್ಯವಾದಂತ ಒಂದು ಪ್ರಶ್ನೆಯಾಗಿದೆ. ಒಬ್ಬ ವಿಶ್ವಾಸಿಯು ಎಂಬುದಾಗಿ ಹೇಳುವಾಗ ಯಾರಾಗಿದ್ದಾನೆ ಒಬ್ಬ ವಿಶ್ವಾಸಿಯು, ಯಾರು ವಿಶ್ವಾಸಿ ಅಲ್ಲ ಎಂಬುದಾಗಿ ಕೂಡ ಹೇಳಲು ನಾನು ಇಷ್ಟಪಡುತ್ತೇನೆ. ಒಬ್ಬ ವಿಶ್ವಾಸಿ ಎಂಬುದಾಗಿ ಹೇಳುವಾಗ ಯಾರು ಯಾರು ಹೊಸದಾಗಿ ಹುಟ್ಟಿದ್ದಾರೋ, ಅಥವಾ whoever is born again, ರಕ್ಷಣೆಯನ್ನು ಹೊಂದಿದವರು ಅವರು ವಿಶ್ವಾಸಿಗಳಾಗಿದ್ದಾರೆ. ನಾನು ಸರಳವಾದಂತ ಭಾಷೆಯಲ್ಲಿ ಹೇಳಬೇಕಾದ್ರೆ ಕೇವಲ ದೇವರಲ್ಲಿ ನಂಬಿಕೆ ಇಟ್ಟವರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಹಾಗಾದ್ರೆ ಲೋಕದಲ್ಲಿ ಇರುವಂತ ಎಲ್ಲರೂ ಕೂಡ ದೇವರಲ್ಲಿ ನಂಬಿಕೆ ಇಟ್ಟವರಾಗಿದ್ದಾರೆ. ನಂಬಿಕೆ ಇಟ್ಟವರು, ನಂಬಿಕೆ ಉಳ್ಳವರು ಅಥವಾ ನಂಬಿದವರು ಎಂಬುದಾಗಿ ಹೇಳುವಾಗ ನಾನು ಅರ್ಥ ಮಾಡಿಕೊಳ್ಳುವಂಥದ್ದು ಅಥವಾ ಸತ್ಯವೇದ ಅರ್ಥ ಮಾಡಿಕೊಳ್ಳುವಂಥದ್ದು ರಕ್ಷಿಸಲ್ಪಟ್ಟಂತ ದೇವ ಜನರ ಕುರಿತಾದಂತ ವಿಚಾರವಾಗಿದೆ. ರಕ್ಷಿಸಲ್ಪಡದೆ ಕ್ರೈಸ್ತರಾಗಿ, ಕ್ರೈಸ್ತ ಹೆಸರುಗಳನ್ನು ಹೊಂದಿದವರಾಗಿ ಯಾವುದೋ ಕ್ರೈಸ್ತ ಪಂಗಡದ ಸಭೆಗಳಿಗೆ ಹೋಗುವಂತ ಅನೇಕರು ಲೋಕದಲ್ಲಿದ್ದಾರೆ. ನಾನು ಅವರ ಬಗ್ಗೆನೂ ಮಾತನಾಡುತ್ತಾ ಇಲ್ಲ. ನಮ್ಮ ಈ ಒಂದು ಚರ್ಚೆಗೆ ಆಸ್ಪದವಾಗಿರುವಂಥದ್ದು ರಕ್ಷಿಸಲ್ಪಟ್ಟಂತ, ಹೊಸದಾಗಿ ಹುಟ್ಟಿದಂತ ದೇವ ಜನರ ಮದುವೆಯ ಕುರಿತಾದಂತ ವಿಚಾರವನ್ನು ನಾವು ಈ ಅಧ್ಯಯನದಲ್ಲಿ ಕಲಿಯುವಂಥವರಾಗಿದ್ದೇವೆ. ಹಾಗಾಗಿ ವಿಶ್ವಾಸಿಗಳು ಎಂಬುದಾಗಿ ಹೇಳುವಾಗ ಹೊಸದಾಗಿ ಹುಟ್ಟಿದ್ದವರು. ನೀವು ಹೊಸದಾಗಿ ಹುಟ್ಟಿದ್ದೀರಾ? ಒಂದು ವೇಳೆ ನಿಮ್ಮಲ್ಲಿ ಕೆಲವರಾದರೂ ಒಂದು ಪ್ರಶ್ನೆ ಕೇಳಬಹುದು, ಅಯ್ಯ ಈ ಹೊಸದಾಗಿ ಹುಟ್ಟುವುದು ಹೇಗೆ ಎಂಬುದಾಗಿ. ದೇವರ ವಾಕ್ಯ ಹೇಳುವಂಥದ್ದು ಯಾರು ಯಾರು ಕರ್ತನಾದಂತ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ಯೇಸುಸ್ವಾಮಿಯು ನಿಕೋದಮನಿಗೆ ಹೇಳುತ್ತಾನೆ, ನೀನು ಹೊಸದಾಗಿ ಹುಟ್ಟದಿದ್ರೆ ದೇವರ ರಾಜ್ಯವನ್ನು ಕಾಣಲಾರನು ಎಂಬುದಾಗಿ ಆತನು ಹೇಳುತ್ತಾನೆ. ಹಾಗಾಗಿ ಹೊಸದಾಗಿ ಹುಟ್ಟುವುದು ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ತನ್ನ ಜೀವನಕ್ಕೆ, ತನ್ನ ಹೃದಯಕ್ಕೆ ಕರ್ತನನ್ನಾಗಿಯೂ ಒಡೆಯನನ್ನಾಗಿಯೂ ಸ್ವೀಕರಿಸುವಂಥದ್ದು, ಆತನ ಶಿಲುಬೆಯ ಮರಣದ ಮೇಲೆ ನಂಬಿಕೆ ಇಡುವಂಥದ್ದು, ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪದ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಿದ್ದಾನೆ, ಆತನ ಮರಣವು ನನ್ನ ಪಾಪದ ಪರಿಹಾರಕ್ಕಾಗಿ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನು ಬಲಿಯಾಗಿ ಕೊಟ್ಟದ್ದಾಗಿದೆ, ಹಾಗಾಗಿ ಆತನಲ್ಲಿ ನಂಬುವುದರ ಮುಖಾಂತರವಾಗಿ ನಾನು ರಕ್ಷಣೆಯನ್ನು ಹೊಂದುತ್ತೇನೆ, ನಾನು ದೇವರ ಮಗನಾಗುತ್ತೇನೆ ಎಂಬುದಾಗಿ ನಂಬುವವರಿಗೆ ರಕ್ಷಣೆ ಆಗುತ್ತದೆ, ಅವರು ಹೊಸದಾಗಿ ಹುಟ್ಟುತ್ತಾರೆ, ಅವರು ವಿಶ್ವಾಸಿಗಳಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಹಾಗಾಗಿ ನಾವು ಮುಂದೆ ಕಲಿಯುವಂತ ಈ ತತ್ವಗಳು ಈ ರೀತಿಯಾಗಿ ರಕ್ಷಣೆ ಹೊಂದಿದವರಿಗೆ ಮಾತ್ರ ಅನ್ವಯವಾಗುವಂತ ವಿಚಾರಗಳಾಗಿದೆ. ಒಂದು ವೇಳೆ ನೀವು ರಕ್ಷಣೆ ಹೊಂದದಿದ್ರೆ, ಒಂದು ವೇಳೆ ನಾನೀಗ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಹೇಳಿದ್ದೇನೆ, ನಿಮ್ಗೆ ಅರ್ಥವಾಗಿದ್ರೆ ಇವತ್ತೇ ಕರ್ತನಾದಂತ ಯೇಸು ಕ್ರಿಸ್ತನನ್ನು ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ರಕ್ಷಕನನ್ನಾಗಿಯೂ ಒಡೆಯನನ್ನಾಗಿಯೂ ಅಂಗೀಕಾರ ಮಾಡಿಕೊಳ್ಳಲಿ, ಅಥವಾ ಇವತ್ತು ಸಾಧ್ಯವಾಗಲಿಲ್ಲ, ಅದು ಅರ್ಥವಾಗಲಿಲ್ಲ ಎಂಬುದಾದರೆ ಒಂದು ವೇಳೆ ನನಗೆ ಕರೆ ಮಾಡಬಹುದು, ಅಥವಾ ನಿಮ್ಮ ಸಮೀಪದಲ್ಲಿರುವಂತ ಸಭೆಯ ಹಿರಿಯರಿಗೆ, ನಿಮ್ಮ ಜೊತೆ ವಿಶ್ವಾಸಿಗಳಿಗೆ ಈ ವಿಚಾರವನ್ನು ಕೇಳಿದರೆ ಅವರು ಈ ವಿಷಯದಲ್ಲಿ ನಿಮಗೆ ಸಹಾಯ ಮಾಡಲು ಸಂತೋಷವುಳ್ಳವರಾಗಿರುತ್ತಾರೆ, ಅವರನ್ನು ನೀವು ಸಂಪರ್ಕಿಸಬಹುದು. ಹೀಗೆ ರಕ್ಷಣೆ ಹೊಂದಿದಂತ ವಿಶ್ವಾಸಿಗಳಿಗಿರುವಂತ ಕೆಲವು ವಿಶೇಷಗಳಿದೆ.
ಆ ವಿಶೇಷತೆಗಳು ಏನು ಎಂಬುದಾಗಿ ಪ್ರಾರಂಭದಲ್ಲಿ ನಾನು ಹೇಳ್ತೇನೆ. ಎ ಬಿಲೀವರ್ ಈಸ್ ಸೇವ್ಡ್ ಫ್ರಮ್ ದಿ ಪೆನಾಲಿಟಿ ಆಫ್ ಸಿನ್. ದೇವರ ವಾಕ್ಯ ಹೇಳುತ್ತದೆ ಪಾಪದ ಸಂಬಳ ಮರಣ. ಪಾಪ ಮಾಡುವವರಿಗೋಸ್ಕರ ದೇವರು ಸಿದ್ಧ ಮಾಡಿರುವಂತ ನರಕವೆನ್ನುವಂತ ಯಾದನೆ ಪಡುವಂತ ಸ್ಥಳವಿದೆ. ಪಾಪ ಮಾಡಿ ಪಾಪದಲ್ಲಿ ಜೀವಿಸಿ ಪಾಪದಲ್ಲಿ ಸಾಯುವವರಿಗೆ ದೇವರು ಕೊಡುವಂತ ಮರಣ ದಂಡನೆಯು ಈ ನರಕದಲ್ಲಿ ಆಗಿದೆ. ಒಬ್ಬ ವಿಶ್ವಾಸಿಯು ಈ ಮರಣ ದಂಡನೆಯಿಂದ ಪಾರಾದವನಾಗಿದ್ದಾನೆ ಅಥವಾ ತಪ್ಪಿಸಿಕೊಂಡವನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ನಂಬಿ ಹೋದ್ರ ಮುಖಾಂತರವಾಗಿ ಆತನು ನರಕದಿಂದ ತಪ್ಪಿಸಿ ಪರಲೋಕಕ್ಕೆ ದೇವರ ರಾಜ್ಯಕ್ಕೆ ಸೇರುತ್ತಾನೆ. ಆದರೆ ಒಬ್ಬ ಅವಿಶ್ವಾಸಿಯು ಆತನು ನ್ಯಾಯ ತೀರ್ಪಿಗೆ ಒಳಗಾಗುತ್ತಾನೆ. ಅಷ್ಟು ಮಾತ್ರವಲ್ಲದೆ ಆ ಕೊನೆಯ ನ್ಯಾಯ ತೀರ್ಪಿನ ದಿನದಲ್ಲಿ ಆತನನ್ನು ಆ ಬೆಂಗಿ ಉರಿಯುವಂದ ಆ ನರಕಕ್ಕೆ ಆತನನ್ನು ಆ ಕೆರೆಗೆ ಆತನನ್ನು ಒಯ್ಯಲ್ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯವು ಹೇಳುವಂತದ್ದಾಗಿದೆ. ಒಬ್ಬ ವಿಶ್ವಾಸಿಯು ರಕ್ಷಿಸಲ್ಪಟ್ಟಿದ್ದಾನೆ, ಆದರೆ ಅವಿಶ್ವಾಸಿಯು ನಿತ್ಯ ನರಕಕ್ಕೆ ಹೋಗುತ್ತಾನೆ. ಒಬ್ಬ ವಿಶ್ವಾಸಿಯು ದೇವರ ಮಗನಾಗಿದ್ದಾನೆ, ಆದರೆ ಒಬ್ಬ ಅವಿಶ್ವಾಸಿಯು ಸೈತಾನನ ಮಗನಾಗಿದ್ದಾನೆ. ಒಬ್ಬ ವಿಶ್ವಾಸಿಯು ಬೆಳಕಿನ ರಾಜ್ಯಕ್ಕೆ ಸೇರಿದವನಾಗಿದ್ದಾನೆ, ಒಬ್ಬ ಅವಿಶ್ವಾಸಿಯು ಕತ್ತಲೆಯ ರಾಜ್ಯಕ್ಕೆ ಸೇರಿದವನಾಗಿದ್ದಾನೆ. ಒಬ್ಬ ವಿಶ್ವಾಸಿಯು ದೇವರಿಗೆ ಪವಿತ್ರವಾದಂತ ವ್ಯಕ್ತಿಯಾಗಿದ್ದಾನೆ, ಆದರೆ ಒಬ್ಬ ಅವಿಶ್ವಾಸಿಯು ಆತನು ಪಾಪಿ ಆದದರಿಂದ ದೇವರು ಆತನು ಅಂಗೀಕಾರ ಮಾಡುವುದಿಲ್ಲ, ಸ್ವೀಕಾರ ಮಾಡುವುದಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಹಾಗಾಗಿ ವಿಶ್ವಾಸಿಗಳಿಗೂ ಅವಿಶ್ವಾಸಿಗಳಿಗೂ ಮಧ್ಯದಲ್ಲಿ ಹಲವಾರು ವ್ಯತ್ಯಾಸಗಳಿವೆ. ಆ ವ್ಯತ್ಯಾಸಗಳು ಕೇವಲ ಈ ಭೂಮಿಯಲ್ಲಿ ಮಾತ್ರವಲ್ಲ, ಆ ವ್ಯತ್ಯಾಸ ಇನ್ನು ಮುಂದೆ ಬರುವಂತ ಆ ಒಂದು ಲೋಕದಲ್ಲಿ ಕೂಡ ಪರಲೋಕದಲ್ಲಿ ಕೂಡ ನಾವು ನೋಡುತ್ತೇವೆ. ವಿಶ್ವಾಸಿಯು ಪರಲೋಕಕ್ಕೆ ಹೋಗುವುದಾದ್ರೆ ಅವಿಶ್ವಾಸಿಯು ನರಕಕ್ಕೆ ಹೋಗುತ್ತಾನೆ ಎನ್ನುವಂಥದ್ದನ್ನು ನಾವು ಸ್ಮರಿಸತಕ್ಕಂಥ ವಿಚಾರವಾಗಿದೆ ಪ್ರಿಯರೇ. ಹಾಗಾಗಿ ಒಬ್ಬ ವಿಶ್ವಾಸಿಗೂ ಅವಿಶ್ವಾಸಿಗೂ ಹಲವಾರು ರೀತಿಯಾದಂತ ವ್ಯತ್ಯಾಸಗಳಿದೆ ಎನ್ನುವಂತ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಇದು ಪ್ರಾರಂಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ವಿಚಾರವಾಗಿದೆ. ಈ ರೀತಿ ಇದು ಅಲ್ಲದೆ ನಾನು ಹೇಳಿದಂತ ವಿಚಾರವಲ್ಲದೆ ಬೇರೆ ಅನೇಕ ವ್ಯತ್ಯಾಸಗಳು ಕೂಡ ಇದೆ. ಒಬ್ಬ ವಿಶ್ವಾಸಿಯ ಶರೀರದಲ್ಲಿ ಆತನ ಹೃದಯದಲ್ಲಿ ದೇವರ ಆತ್ಮನು ವಾಸವಾಗಿದ್ದಾನೆ, ತಂದೆಯಾದಂತ ದೇವರು ವಾಸವಾಗಿದ್ದಾನೆ, ನಾವು ದೇವರ ಗರ್ಭಗುಡಿಗಳಾಗಿದ್ದೇವೆ, ದೇವರ ಆತ್ಮನು ನಮ್ಮಲ್ಲಿ ವಾಸವಾಗಿದ್ದಾನೆ, ಕರ್ತನು ನಮ್ಮಲ್ಲಿ ವಾಸವಾಗಿದ್ದಾನೆ. ಆದರೆ ಒಬ್ಬ ಅವಿಶ್ವಾಸಿಯ ಹೃದಯದಲ್ಲಿ ದೇವರ ಆತ್ಮನಿಲ್ಲ, ದೇವರ ವಾಕ್ಯವಿಲ್ಲ, ಆತನು ದೇವರ ವಾಕ್ಯದ ಆಧಾರದಲ್ಲಿ ಜೀವಿಸುವಂತ ವ್ಯಕ್ತಿಯಲ್ಲ. ಆತನು ತನ್ನ ತತ್ವಗಳ ತಾನು ಕಲಿತಂದ ಲೌಕಿಕವಾದಂತ ತತ್ವಗಳ ಮೇಲೆ ಜೀವಿಸುವಂತ ವ್ಯಕ್ತಿಯಾಗಿದ್ದಾನೆ. ಹಾಗಾಗಿ ಈ ಅವಿಶ್ವಾಸಿಗೂ ವಿಶ್ವಾಸಿಗೂ ವ್ಯತ್ಯಾಸಗಳು ಅನೇಕ ರೀತಿಯಾದಂತ ವ್ಯತ್ಯಾಸಗಳನ್ನು ಅವರಲ್ಲಿ ನಾವು ನೋಡುತ್ತಾ ಇದ್ದೇವೆ. ಈಗ ನಾವೊಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಆಮೋಸನು ಬರೆದಂತ ಆ ಪ್ರವಾದನೆಯಲ್ಲಿ ಆತನು ಹೇಳುತ್ತಾನೆ, 3:3 ಕ್ಯಾನ್ ಟು ವರ್ಕ್ ಟುಗೆದರ್ ಎಕ್ಸೆಪ್ಟ್ ದೇ ಬಿ ಎಗ್ರೀಡ್. ಒಪ್ಪಂದ ಮಾಡಿಕೊಳ್ಳದ ಹೊರತು ಇಬ್ಬರು ಜೊತೆಯಾಗಿ ನಡೆಯಲು ಸಾಧ್ಯವೇ ಎನ್ನುವಂತ ಪ್ರಶ್ನೆಯನ್ನು ಪ್ರವಾದಿ ನಮ್ಮ ಮುಂದೆ ತರುತ್ತಾನೆ. ಪರಸ್ಪರ ಒಪ್ಪಂದವಿಲ್ಲದಿದ್ದರೆ, ಪರಸ್ಪರ ಎಗ್ರಿಮೆಂಟ್ ಇಲ್ಲದಿದ್ದರೆ ಇಬ್ಬರು ಜೊತೆಯಾಗಿ ನಡೆಯಲು ಸಾಧ್ಯವೇ? ಉತ್ತರ ಇಲ್ಲ ಎಂಬುದಾಗಿ ಅಲ್ವಾ. ನಾವು ಪರಸ್ಪರ ಎಗ್ರಿ ಆಗದೆ ಜೊತೆಯಾಗಿ ಕೆಲಸ ಮಾಡೋಕ್ಕಾಗಲ್ಲ, ಜೊತೆಯಾಗಿ ನಾವು ಪ್ರಯಾಣ ಮಾಡೋಕ್ಕಾಗಲ್ಲ, ಜೊತೆಯಾಗಿ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಪರಸ್ಪರ ಎಗ್ರಿಮೆಂಟ್ ಬೇಕು ಅಥವಾ ಒಪ್ಪಂದ ಬೇಕು. ಆ ಒಪ್ಪಂದವಿಲ್ಲದಿದ್ದರೆ ಜೊತೆಯಾಗಿ ಯಾವ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ನನಗಿರುವಂತ ಅಭಿಪ್ರಾಯಗಳು ಬೇರೆ ಆಗಿದ್ರೆ ಇನ್ನೊಬ್ಬರ ಜೊತೆಯಲ್ಲಿ ನಾನು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿಯಾಗಿ ದಾಂಪತ್ಯ ಜೀವನ ಎನ್ನುವಂಥದ್ದು ಅದು ಜೀವನ ಪರ್ಯಂತ ಇರುವಂತ ಸಂಬಂಧವಾದದರಿಂದ ಪರಸ್ಪರ ಒಪ್ಪಂದವಿಲ್ಲದೆ ಆ ಒಂದು ಸಂಬಂಧಕ್ಕೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಅಥವಾ ಆ ಸಂಬಂಧದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದಿಲ್ಲ ಎನ್ನುವಂಥದ್ದು ಈ ವಾಕ್ಯ ಭಾಗದಿಂದ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ನಾವು ಸರ್ವಸಾಮಾನ್ಯವಾಗಿ ಮದುವೆಯಾದಂತ ದಂಪತಿಗಳನ್ನು ನಾವು ಪಾರ್ಟ್ನರ್ ಅಂತ ಕರೀತೀವಿ. ಪಾರ್ಟ್ನರ್ ಎಂಬುದಾಗಿ ಕರೆಯುವಾಗ ಅದರ ಅರ್ಥ
ಸಹಭಾಗಿಗಳು ಎಂಬುದಾಗಿ. ಅಂದ್ರೆ ಅವರ ಜೀವನದಲ್ಲಿ ಅವರು ಮಾಡುವಂತ ಎಲ್ಲ ಕಾರ್ಯಗಳಲ್ಲಿ ಕೂಡ ಅವರು ಸಹಭಾಗಿಗಳಾಗಿದ್ದಾರೆ. ದೇ ಆರ್ ಪಾರ್ಟ್ನರ್ಸ್ ಅಲ್ವಾ, ಅವರು ಸಹಭಾಗಿಗಳಾಗಿದ್ದಾರೆ. ಹಾಗಾದ್ರೆ ಅವ್ರು ಸಹಭಾಗಿಗಳಾಗಿದ್ದರೆ, ನೀವು ಪಾರ್ಟ್ನರ್ಸ್ ಎಂಬುದಾಗಿ ಅವರಿಗೆ ಅವರನ್ನು ಕರೆಯುವುದಾದ್ರೆ, ಆ ಪರಸ್ಪರ ಒಪ್ಪಂದ ಇಲ್ಲದಿದ್ದರೆ ಅದು ಹೇಗೆ ಮುಂದೆ ನಡೆಯುತ್ತದೆ, ಮುಂದೆ ಹೋಗಲು ಸಾಧ್ಯವಿದೆಯಾ? ಈ ಒಂದು ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತದೆ. ಈ ಒಂದು ಜೀವನದಲ್ಲಿ ಅನೇಕ ವಿಚಾರಗಳು, ಅನೇಕ ನಿರ್ಧಾರಗಳು ನಾವು ಪರಸ್ಪರ ಒಪ್ಪಂದದಿಂದ ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ದಿದ್ರೆ ಆ ದಾಂಪತ್ಯ ಜೀವನಕ್ಕೆ ದಾಂಪತ್ಯ ಜೀವನ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಅದೊಂದು ಅಡ್ಜಸ್ಟ್ಮೆಂಟ್. ಒಂದು ವೇಳೆ ನೀವು ಜೊತೆಯಲ್ಲಿ ಇರಬಹುದು, ಆದ್ರೆ ಅದು ಸಂಪೂರ್ಣವಾದಂತ ಒಂದು ದಾಂಪತ್ಯ ಜೀವನದ ಒಂದು ಚಿತ್ರಣವನ್ನು ನಾವಲ್ಲಿ ನೋಡುವುದಿಲ್ಲ ಪ್ರಿಯರೇ. ಹಾಗಾಗಿ ಪರಸ್ಪರ ಒಪ್ಪಂದ ನಾವು ಜೊತೆಯಾಗಿ ಮುಂದೆ ಸಾಗಲು ಬಹಳ ಅಗತ್ಯವಾದಂತ ಒಂದು ಕಂಡೀಷನ್ ಆಗಿದೆ ಎನ್ನುವಂಥದ್ದು ನಾವು ಪ್ರಥಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾನು ಹೇಳಿದಾಗೆ ಅನೇಕ ರೀತಿಯಾದಂತ ವಿಭಿನ್ನವಾದಂತ ಅಭಿಪ್ರಾಯಗಳು ಇರುವಂತವರು ಜೊತೆಯಾಗಿ ಮುಂದೆ ಸಾಗಬೇಕಾದ್ರೆ ಅಲ್ಲಿ ಒಪ್ಪಂದದ ಒಂದು ಅನಿವಾರ್ಯತೆ ಇದೆ. ಆ ಒಪ್ಪಂದವಿಲ್ಲದಿದ್ರೆ ಆ ಸಂಬಂಧ ಅದು ಯಶಸ್ವಿಯಾಗಿ ಮುಂದೆ ಸಾಗಲು ಸಾಧ್ಯವಿಲ್ಲ ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ ಪ್ರಿಯರೇ. ಸೊ ಕ್ಯಾನ್ ಟು ವಾಕ್ಸ್ ಟುಗೆದರ್ ಎಕ್ಸೆಪ್ಟ್ ದೇ ಬಿ ಅಗ್ರಿ? ನೋ, ಅವರಿಗೆ ಅದು ಸಾಧ್ಯವಾಗುವುದಿಲ್ಲ ಎನ್ನುವುದೇ ಅದರ ಉತ್ತರವಾಗಿದೆ ಪ್ರಿಯರೇ. ಹಾಗಾದ್ರೆ ನಾವು ದೇವರ ವಾಕ್ಯದಿಂದ ಈ ಮದುವೆಯ ಕುರಿತಾದಂತ ವಿಚಾರವನ್ನು ಇನ್ನು ಸ್ವಲ್ಪ ಆಳವಾಗಿ ಕಲಿತುಕೊಳ್ಳೋಣ. ನಾವು ಮೊದಲು ಈ ವಿಶ್ವಾಸಿಗಳು ಮತ್ತು ಅವಿಶ್ವಾಸಿಗಳು ಇವರ ಮಧ್ಯದಲ್ಲಿರುವಂತ ಆ ಒಂದು ಮದುವೆಯ ಆ ಒಂದು ಸಂಪ್ರದಾಯ ಯಾವಾಗ ಪ್ರಾರಂಭವಾಗಿದೆ, ಹೇಗೆ ಪ್ರಾರಂಭವಾಗಿದೆ ಎನ್ನುವಂತ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡಿಕೊಳ್ಳೋಣ. ನಾವು ದೇವರ ವಾಕ್ಯದಲ್ಲಿ ಓದುವಾಗ ಆದಾಮನು ಮತ್ತು ಹವ್ವಳು ಅವರೇ ಮೊದಲ ದಂಪತಿಗಳು. ಆ ದಂಪತಿಗಳನ್ನು ದಾಂಪತ್ಯ ಜೀವನಕ್ಕೆ ನಡೆಸಿದವರು ದೇವರು ತಾನೇ ಆಗಿದ್ದಾನೆ. ಅದಾದ ನಂತರ ಅವರ ಮಕ್ಕಳು ಆಬೇಲಿನ ಕೊಲೆ ಮಾಡಿದ್ದಾರೆ. ಆದ್ರೆ ಸೇತನು ಮತ್ತು ಕೈನನು ಮತ್ತು ಅನೇಕ ಮಕ್ಕಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅವರಿಗೆ ಹುಟ್ಟಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಅವರಿಗೆಲ್ಲ ಮದುವೆ ಆಗಿದೆ. ನಾವು 5ನೇ ಅಧ್ಯಾಯಕ್ಕೆ ಬರುವಾಗ 4ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯಕ್ಕೆ ಬರುವಾಗ ಅನೇಕ ಕುಟುಂಬಗಳ ಕುರಿತಾಗಿ ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಅನೇಕ ಕುಟುಂಬಗಳು ಅಲ್ಲಿ ನೋಡ್ತಾ ಇದ್ದೇವೆ. ಆದ್ರೆ ನಾವು 5ನೇ ಅಧ್ಯಾಯವನ್ನು ದಾಟಿ 6ನೇ ಅಧ್ಯಾಯಕ್ಕೆ ಬರುವಾಗ ನಾವು ಅಲ್ಲಿ ಮೊದಲನೆಯ ಬಾರಿಗೆ ಮದುವೆಯ ಕುರಿತಾದಂತ ಆ ಸಂಬಂಧ ಹೇಗಿತ್ತು ಎಂಬುದಾಗಿ, ಹೇಗೆ ಅದರ ಹೊಸದಾದಂತ ಒಂದು ಒಂದು ತಿರುವು ಆ ಒಂದು ಆ ಒಂದು ಮದುವೆಯ ವಿಚಾರದಲ್ಲಿ ಆಗಿದೆ ಎನ್ನುವುದು 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 6ನೇ ಅಧ್ಯಾಯದ 1ನೇ ವಾಕ್ಯಕ್ಕೆ ನಾವು ಬರೋಣ. 1ನೇ ವಾಕ್ಯಕ್ಕೆ ಬರುವಾಗ ತರುವಾಯ ಭೂಮಿಯ ಮೇಲೆ ಜನರು ಹೆಚ್ಚುವುದಕ್ಕೆ ಆರಂಭಿಸಿದ ಆಗ ಅವರಿಗೆ ಕುಮಾರ್ತೆಯರು ಹುಟ್ಟಿದರು. ಆಗ ದೇವಕುಮಾರರು ಮನುಷ್ಯ ಕುಮಾರ್ತೆಯರ ಸೌಂದರ್ಯವನ್ನು ನೋಡಿ ತಾವು ಆರಿಸಿಕೊಂಡವರನ್ನೆಲ್ಲ ತಮಗೆ ಹೆಂಡತಿಯರನ್ನಾಗಿ ಮಾಡಿಕೊಂಡರು ಎಂಬುದಾಗಿ ನಾವು ಅಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಈಗ ಅಲ್ಲಿ ಮನುಷ್ಯರ ಕುಮಾರ್ತೆಗಳು ಹಾಗೆ ದೇವರ ಕುಮಾರರು ಎಂಬುದಾಗಿ ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಸೊ ದೇವರ ಮಕ್ಕಳು ಮನುಷ್ಯರ ಮಕ್ಕಳು ಎಂಬುದಾಗಿ ಹೇಳುವಾಗ ದೇವರ ಮಕ್ಕಳು ನಿಜವಾಗಿಯೂ ಆತ್ಮೀಯರೇ ಅಲ್ವಾ? ದೇವರ ಮಕ್ಕಳಾಗಬೇಕಾದ್ರೆ ಆತ್ಮೀಯರಾಗಿರ್ಬೇಕು. ಈ ಒಂದು ವಾಕ್ಯ ಭಾಗದ ಕುರಿತಾಗಿ ಒಂದು ವೇಳೆ ದೇವ ಜನರಿಗೆ ವಿಭಿನ್ನವಾದಂತ ಅಭಿಪ್ರಾಯಗಳು ಇರಬಹುದು, ಅದು ಏನೇ ಆಗಿರಲಿ, ಆದ್ರೆ ಇಲ್ಲಿ ನಾವು ನೋಡುವಂಥದ್ದು ದೇವರ ಮಕ್ಕಳು ಮನುಷ್ಯರ ಮಕ್ಕಳು ಎಂಬುದಾಗಿ. ಅದರ ಅರ್ಥ ದೇವರ ಮಕ್ಕಳು ಎಂಬುದಾಗಿ ಹೇಳುವಾಗ ಅವರು ಆತ್ಮೀಗವಾದಂಥವರಾಗಿರ್ಬೇಕು ದೇವರ ಮಕ್ಕಳು. ಮನುಷ್ಯರ ಮಕ್ಕಳು ಎಂಬುದಾಗಿ ಹೇಳುವಾಗ ಆತ್ಮೀಗರಾಗಿರ್ಬೇಕೆಂಬುದಾಗಿ ಇಲ್ಲ, ಅವರು ಲೌಕಿಕರಾಗಿರ್ಬೋದು ಇರಬಹುದು, ಆತ್ಮೀಗರು ಆಗ್ಬೋದು ಲೌಕಿಕರು ಆಗ್ಬೋದು. ಆದ್ರೆ ದೇವರ ಮಕ್ಕಳು ಎಂಬುದಾಗಿ ಒಂದ್ ಕಡೆ ಹೇಳುವಾಗ ಅದರ ಅರ್ಥ ಈ ಮನುಷ್ಯರ ಮಕ್ಕಳು ಎನ್ನುವಂಥದ್ದು ಆತ್ಮೀಗರಲ್ಲ ಎಂಬುದಾಗಿ ಕೂಡ ಅದರಲ್ಲಿ ಅರ್ಥವಿದೆ ಎಂಬುದಾಗಿ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ 6ನೇ ಅಧ್ಯಾಯದಲ್ಲಿಯೇ ನಾವು ಮೊದಲನೇದಾಗಿ ಅವಿಶ್ವಾಸಿಗಳು
ಮತ್ತು ವಿಶ್ವಾಸಿಗಳು ಇವರ ಮಧ್ಯದಲ್ಲಿ ಇರುವಂತ ಮದುವೆ ಕುರಿತಾಗಿ ನೋಡುವಂಥದ್ದು ಅಲ್ವಾ. ಮೊದಲನೆಯದಾಗಿ ಅವಿಶ್ವಾಸಿಗಳು ಮತ್ತು ವಿಶ್ವಾಸಿಗಳ ಮಧ್ಯದಲ್ಲಿ ಇರುವಂತ ಆ ಸಂಬಂಧದ ಕುರಿತಾಗಿ ನಾವು ನೋಡುವಂಥದ್ದು ಈ ಆರನೇ ಅಧ್ಯಾಯದಲ್ಲಿ ಆಗಿದೆ. ಅಲ್ಲಿ ದೇವರ ಮಕ್ಕಳು ಮನುಷ್ಯರ ಮಕ್ಕಳು ಅವರ ಮಧ್ಯದಲ್ಲಿ ಸಂಬಂಧ ಮದುವೆಗಳಾಗ್ತಾ ಇತ್ತು. ಆರನೇ ಅಧ್ಯಾಯದಲ್ಲಿ ಈ ಕಾರ್ಯವನ್ನು, ಈ ಮದುವೆ ವಿಚಾರವನ್ನು ವಿಶೇಷವಾಗಿ ಹೇಳಬೇಕಾದ್ರೆ ಅದರ ಅರ್ಥ ಅದಕ್ಕಿಂತ ಮೊದಲು ಕೈನಿಂದ ಹುಟ್ಟಿದವರು ಅವರವರೊಳಗೆ ಮದುವೆ ಮಾಡಿಕೊಳ್ತಾ ಇದ್ರು. ಅದೇ ರೀತಿಯಾಗಿ ದೇವರ ಮಕ್ಕಳು ಸೈತನಿಂದ ಅಥವಾ ಬೇರೆ ದೇವರಲ್ಲಿ ನಂಬಿದಂತ ತಂದೆ ತಾಯಿರಿಂದ ಹುಟ್ಟಿದಂತ ಮಕ್ಕಳು ಅವರವರೊಳಗೆ ಮದುವೆ ಮಾಡಿಕೊಳ್ಳುತ್ತಾ ಇದ್ರು ಎನ್ನುವಂಥದ್ದು ಸಹ ಅರ್ಥ ಮಾಡಿಕೊಳ್ಳಬಹುದು. ಆ ರೀತಿಯಾದಂತ ಒಂದು ಪದ್ಧತಿ ಇತ್ತು. ಆದ್ರೆ ಆರನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಆ ಪದ್ಧತಿ ಚೇಂಜ್ ಆಯಿತು. ಅಲ್ಲಿ ಏನಾಗಿದೆ, ದೇವರ ಮಕ್ಕಳು ಮತ್ತು ಅವಿಶ್ವಾಸಿಗಳು ಇವರ ಮಧ್ಯದಲ್ಲಿ ಸಂಬಂಧಗಳು ಪ್ರಾರಂಭವಾಯಿತು. ಈಗ ಈ ಒಂದು ಸಂಬಂಧದ ಕುರಿತಾಗಿ ದೇವರು ಏನ್ ಹೇಳ್ತಾನೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ ಅಲ್ವಾ. ಆರನೇ ಅಧ್ಯಾಯ ಅದರ 6 ಮತ್ತು 7 ವಾಕ್ಯಗಳು ಈ ರೀತಿಯಾಗಿದೆ. ಕರ್ತನು ಭೂಮಿಯ ಮೇಲೆ ಮನುಷ್ಯನನ್ನು ಉಂಡು ಮಾಡಿದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಇದಲ್ಲದೆ ಕರ್ತನು ನಾನು ಸೃಷ್ಟಿಸಿದ ಮನುಷ್ಯನನ್ನು ಮನುಷ್ಯನ ಸಂಗಡ ಸಕಲ ಮೃಗ ಕ್ರಿಮಿ ಆಕಾಶದ ಪಕ್ಷಿಗಳನ್ನು ಭೂಮುಖದಿಂದ ನಾಶ ಮಾಡುವ ಎಂಬುದಾಗಿ ದೇವರು ಹೇಳ್ತಾರೆ. ನೋಡಿ, ದೇವರು ಈ ರೀತಿಯಾದಂತ ಸಂಬಂಧಗಳನ್ನು ನೋಡಿದ್ದಾಗ ಅಥವಾ ದೇವರ ಮಕ್ಕಳು ಮನುಷ್ಯರ ಅಥವಾ ನಂಬಿದವರು ನಂಬದೇ ಇರುವಂತವರ ಜೊತೆಯಲ್ಲಿ ಮದುವೆಯಾಗಿ ಆ ರೀತಿಯಾದಂತ ಕುಟುಂಬಗಳ ಸ್ಥಾಪನೆಯಾಗಿ ಅವರು ಪಾಪದಲ್ಲಿ ಜೀವಿಸುವುದನ್ನು ನೋಡಿ ದೇವರಿಗೆ ಖುಷಿ ಆಯ್ತಾ? ಇಲ್ಲ, ದೇವರಿಗೆ ಖುಷಿ ಆಗ್ಲಿಲ್ಲ. ದೇವರು ಏನ್ ಮಾಡಿದಾನೆ, ಹೃದಯದಲ್ಲಿ ನೊಂದನು ಎಂಬುದಾಗಿ. ಗಾಡ್ ವಾಸ್ ವೆರಿ ಅನ್ಹ್ಯಾಪಿ ವೆನ್ ಸನ್ಸ್ ಆಫ್ ಗಾಡ್ ಮ್ಯಾರಿಡ್ ಡಾಟರ್ಸ್ ಆಫ್ ಮೆನ್. ದೇವರ ಮಕ್ಕಳು ದೇವರಿಲ್ಲದಂತ ಮಕ್ಕಳನ್ನು, ಹುಡುಗಿಯರನ್ನು ಮದುವೆ ಮಾಡಿಕೊಂಡಾಗ ದೇವರ ಮನಸ್ಸಿಗೆ ಬಹಳ ನೋವಾಯಿತು, ಬಹಳ ನೋವಾಯಿತು. ದೇವರು ಅಲ್ಲಿ ಬಳಸದಿರುವಂತಹ ಶಬ್ದ ಗಾಡ್ ಹ್ಯಾಸ್ ರಿಪೆಂಡೆಡ್, ಅಂದ್ರೆ ದೇವರಿಗೆ ಪಶ್ಚಾತ್ತಾಪವಾಯಿತು ಎಂಬುದಾಗಿ. ಯಾಕೆ ನಾನು ಈ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದೇನೆ ಎನ್ನುವಂತ ಪಶ್ಚಾತ್ತಾಪ ತನಗೆ ಆಯಿತು ಎಂಬುದಾಗಿ ನಾವು ಅಲ್ಲಿ ನೋಡುತ್ತಾ ಇದ್ದೇವೆ. ನೋಡಿ, ವೆನ್ ಗಾಡ್ ಸಾ ದಿಸ್ ಹೀ ಹ್ಯಾಸ್ ಡಿಸೈಡೆಡ್ ಟು ಡಿಸ್ಟ್ರಾಯ್ ದ ಪೀಪಲ್. ಆತನು ಈ ರೀತಿಯಾದಂತ ಅಪವಿತ್ರವಾದಂತ ಸಂಬಂಧಗಳನ್ನು ನೋಡಿದಾಗ ದೇವರು ತನ್ನ ಮನಸ್ಸಿನಲ್ಲಿ ಹೇಳಿದ್ದಾರೆ, ಅಯ್ಯೋ ನನಗೆ ಈ ರೀತಿಯಾದಂತ ಪೀಳಿಗೆಗಳು ಬೇಡ, ಈ ರೀತಿಯಾದಂತ ಕುಟುಂಬಗಳು ಬೇಡ. ನಾನು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ಇದಕ್ಕೋಸ್ಕರವಲ್ಲ, ಹಾಗಾಗಿ ನಾನು ಈ ಮನುಷ್ಯರನ್ನು ನಿರ್ಮೂಲ ಮಾಡುತ್ತೇನೆ, ನಾಶ ಮಾಡುತ್ತೇನೆ ಎಂಬುದಾಗಿ ಆತನು ಹೇಳುತ್ತಾನೆ. ದೇವರು ಹೇಳಲಿಲ್ಲ. ನೋಡಿ, ನಾವಾದ್ರೆ ಏನ್ ಹೇಳ್ತೇವೆ, ನಾವ್ ಹೇಳ್ತೇವೆ ಇದೇನು ಅಲ್ಲಿ ನಮ್ಮ ಮಕ್ಕಳಿಗೆ ಸ್ವಲ್ಪ ತಪ್ಪು ಮಾಡಿದ್ದಾರೆ, ಅವರು ಅನ್ಯ ಜನರೊಂದಿಗೆ ಮದುವೆ ಆಗಿದ್ದಾರೆ, ನಾವು ಕ್ಷಮಿಸಿ ಬಿಡೋಣ ಅಂತ ನಾವು ಹೇಳ್ತೇವಲ್ಲ. ದೇವರು ಹಾಗೆ ಹೇಳಲಿಲ್ಲ. ದೇವರು ಆ ಹೀ ಡಿಡ್ ನಾಟ್ ಕನ್ಸಿಡರ್ ದಿಸ್ ಆಸ್ ಎ ಲೆಸ್ಸರ್ ಅಂಡ್ ನೆಗ್ಲಿಜಿಬಲ್ ಸಿನ್. ಆತನು ಇದು ಕೇವಲ ಚಿಕ್ಕದಾದಂತ ಪಾಪ, ಇದು ಪರವಾಗಿಲ್ಲ, ಅವರು ಸ್ವಲ್ಪ ತಪ್ಪು ಮಾಡಿದ್ದಾರೆ ಎಂಬುದಾಗಿ ಆತನು ಹೇಳಲಿಲ್ಲ. ಆ ದೇವರು ಆ ಒಂದು ವಿಚಾರಕ್ಕೆ ಸ್ಪಂದಿಸಿದಂತ ರೀತಿಯನ್ನು ನೋಡಿದರೆ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಇದು ಬಹಳ ಗಂಭೀರವಾದಂತ ಒಂದು ವಿಚಾರವಾಗಿದೆ. ದೇವರಿಗೆ ಅದರಲ್ಲಿ ಸ್ವಲ್ಪವೂ ಇಷ್ಟವಿಲ್ಲ. ದೇವರು ಆ ಜನರೆಲ್ಲರನ್ನು ನಾಶ ಮಾಡಬೇಕೆಂಬುದಾಗಿ ಆತನು ಬಯಸಿದ್ದಾನೆ. ಪ್ರಿಯರೇ, ಆ ದೇವರ ಆ ಒಂದು ರೆಸ್ಪಾನ್ಸ್, ದೇವರ ಪ್ರತಿಕ್ರಿಯೆ ನೋಡುವಾಗ ನಮಗೆ ಅರ್ಥವಾಗುತ್ತದೆ ಗಾಡ್ ವಾಸ್ ಸೀರಿಯಸ್ ಅಬೌಟ್ ಇಟ್. ದಿ ಎಕ್ಸ್ಟ್ರೀಮ್ ಆಕ್ಷನ್ ಆಫ್ ಗಾಡ್ ಶೋಸ್ ದಟ್ ಹೀ ಹ್ಯಾಸ್ ಟೇಕನ್ ಇಟ್ ಸೋ ಸೀರಿಯಸ್ಲಿ. ಆತನು ಕೇವಲ ಒಂದು ಚಿಕ್ಕದಾದಂತ ಒಂದು ಏನು ಮದ್ದು ಕೊಟ್ಟು ಅದನ್ನು ಪರಿಹಾರ ಮಾಡುವುದಲ್ಲ ಅಲ್ಲಿ ಮಾಡಿದ್ದು. ಆತನ ಏನು ಮಾಡಿದ್ದಾನೆ, ಆ ಜನಾಂಗವನ್ನೇ ನಾಶ ಮಾಡುತ್ತೇನೆ, ಈ ಜನಾಂಗ ಬೇಡ, ನಾನು ಹೊಸದಾಗಿ ಮನುಷ್ಯನನ್ನು ಒಂದು ಹೊಸ
ಪೀಳಿಗೆಯನ್ನು ಸೃಷ್ಟಿ ಮಾಡುತ್ತೇನೆ ಎಂಬುದಾಗಿ ಆತನು ತೀರ್ಮಾನ ಮಾಡಿದ್ದಾನೆ. ಹಾಗಾದ್ರೆ ಪ್ರಿಯರೇ, ಈ ದೇವರ ಮಕ್ಕಳು ಅನ್ಯರ ಜೊತೆಯಲ್ಲಿ ಮದುವೆ ಮಾಡಿಕೊಳ್ಳುವಂಥದ್ದು ಅದು ಎಷ್ಟರ ಮಟ್ಟಿಗೆ ದೇವರ ಮನಸ್ಸಿಗೆ ನೋವು ತರುವಂತದ್ದಾಗಿದೆ ಎನ್ನುವಂಥದ್ದು ನೀವು ಅರ್ಥ ಮಾಡಿಕೊಳ್ಳಿ. ಇಟ್ ಇಸ್ ಎ ಸೀರಿಯಸ್ ಸಿನ್ ಇನ್ ದ ಸೈಟ್ ಆಫ್ ಗಾಡ್. ಅದು ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ವಿಚಾರ. ಇದರ ಮುಖಾಂತರವಾಗಿ ಆಗಿನ ಕಾಲದವರೆಗೆ ಇದ್ದಂತ ಎಲ್ಲಾ ಜನರನ್ನು ದೇವರೇನು ಮಾಡಿದ್ದಾನೆ, ಜಲಪ್ರಳಯದ ಮುಖಾಂತರವಾಗಿ ನಾಶ ಮಾಡಿದ್ದಾನೆ. ಏನು ಕಾರಣ? ದೇವರ ಮಕ್ಕಳು ಮನುಷ್ಯರ ಮಕ್ಕಳ ಜೊತೆಯಲ್ಲಿ, ಅವಿಶ್ವಾಸಿಗಳ ಜೊತೆಯಲ್ಲಿ ಮದುವೆ ಮಾಡಿಕೊಂಡು ಪೀಳಿಗೆಗಳನ್ನು, ಮಕ್ಕಳನ್ನು ಹುಟ್ಟಿಸಿದ್ದಾರೆ. ಅದರಿಂದ ಆ ಪೀಳಿಗೆಯನ್ನು ದೇವರೇನು ಮಾಡಿದ್ದಾನೆ? ನಾಶ ಮಾಡಿದ್ದಾನೆ. ಹಾಗಾದ್ರೆ ಪ್ರಿಯರೇ, ಇದು ನಾವು ಯಾಕೆ ಬಹಳ ಸರಳವಾಗಿ ಕಾಣುತ್ತೇವೆ, ನಾವು ಯಾಕೆ ಇದು ಕೇವಲ ಎಂಬುದಾಗಿ ಪರಿಗಣಿಸುತ್ತೇವೆ, ನಾವು ಯಾಕೆ ಇದು ಪರವಾಗಿಲ್ಲ ಅಂತ ಹೇಳುತ್ತೇವೆ, ನಾವು ಯಾಕೆ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡುವುದಿಲ್ಲ, ಯಾಕೆ ನಮ್ಮ ಸಭೆಗಳಲ್ಲಿ ಈ ವಿಚಾರವನ್ನು ನಾವು ಒತ್ತಿ ಹೇಳುವುದಿಲ್ಲ, ಯಾಕೆ ಈ ವಿಚಾರಗಳಿಗೆ ಸರಿಯಾದಂತ ಮಾಹಿತಿಯನ್ನು ಸಭಾ ಹಿರಿಯರಾಗಲಿ ಅಥವಾ ಸಭಾ ನಾಯಕರಾಗಲಿ ಹೇಳುವುದಿಲ್ಲ? ಇದು ಬಹಳ ಗಂಭೀರವಾದಂತ ವಿಚಾರ. ನೋಡಿ, ಇನ್ನೊಂದು ವಿಚಾರ ಇದೆ ಅದರಲ್ಲಿ, ಇನ್ನು ಬಹಳ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ. ಈ ಆದಿಕಾಂಡದ 6ನೇ ಅಧ್ಯಾಯದಲ್ಲಿ ಈ ವಿಚಾರ ನಡೆಯುವಾಗ ಅಲ್ಲಿ ಈ ವಿಚಾರದ ಕುರಿತಾದಂತ ದೇವರ ಅಪ್ಪಣೆ ಇರಲಿಲ್ಲ. ಅಟ್ಲೀಸ್ಟ್ ದೇವರ, ಕನಿಷ್ಠ ದೇವರ ವಾಕ್ಯದಲ್ಲಿ ನೀವು ಅವಿಶ್ವಾಸಿಗಳೊಂದಿಗೆ ಜೋಡಾಗಬೇಡಿರಿ, ಅವಿಶ್ವಾಸಿಗಳೊಂದಿಗೆ ಮದುವೆ ಆಗಬೇಡಿರಿ. ಕೊರಿಂಥದವರಿಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯದ 14ನೇ ವಾಕ್ಯ ಆದಿಮ ಕಾಲದಲ್ಲಿ, ಆದಿಕಾಂಡದ 6ನೇ ಅಧ್ಯಾಯದಲ್ಲಿ ಜೀವಿಸಿದಂತ ಜನರಿಗೆ ಇರಲಿಲ್ಲ, ಅಥವಾ ಅವಿಶ್ವಾಸಿಗಳ ಜೊತೆಯಲ್ಲಿ ಮದುವೆ ಮಾಡಿಕೊಳ್ಳಬಾರದು ಎನ್ನುವಂತ ಆ ಧರ್ಮಶಾಸ್ತ್ರ ಅವರಿಗೆ ಇರಲಿಲ್ಲ. ಆ ಧರ್ಮಶಾಸ್ತ್ರ ಇಲ್ಲದಿದ್ದರೂ ಕೂಡ ದೇವರು ಆ ಪಾಪವನ್ನು ಶಿಕ್ಷಿಸದಂತ ರೀತಿಯನ್ನು ನೋಡಿ, ಅದು ಎಷ್ಟೋ ಗಂಭೀರವಾದಂತಹ ವಿಚಾರ. ಆದ್ರೆ ವರ್ಷಗಳು ಗತಿಸಿದಾಗ, ವರ್ಷಗಳ ಅನಂತರ ದೇವರೇನ್ ಮಾಡಿದ್ದಾನೆ? ಈ ವಿಚಾರವನ್ನು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಆತ ಹೇಳುತ್ತಾರೆ. ಮೋಶೆಯ ಧರ್ಮಶಾಸ್ತ್ರ ನಾವು ಅದನ್ನು ನೋಡಿಕೊಳ್ಳೋಣ. ನಾವು ಈಗ ಧರ್ಮೋಪದೇಶಕ ಕಾಂಡ ಅದರ 7ನೇ ಅಧ್ಯಾಯದ 1ನೇ ವಾಕ್ಯದಿಂದ 4ನೇ ವಾಕ್ಯ ತನಕ ಓದಿಕೊಳ್ಳೋಣ. ಧರ್ಮೋಪದೇಶಕ ಕಾಂಡ 7ನೇ ಅಧ್ಯಾಯದ 1ನೇ ವಚನದಿಂದ 4ನೇ ವಚನ ತನಕ. ನೀನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿನ್ನ ದೇವರಾದ ಕರ್ತನು ನಿನ್ನನ್ನು ಬರಮಾಡಿದಾಗ ಆತನು ನಿನಗಿಂತ ದೊಡ್ಡವರು ಬಲಿಷ್ಠರು ಆದ 7 ಜನಾಂಗಗಳನ್ನು, ಅಂದರೆ ಕಿತ್ತಿಯರು, ಗಿರ್ಗಿಷ್ಯಾಯರು, ಅಮೋರಿಯನು, ಕನಾನ್ಯರು, ಪೆರಿಜಾಯರು, ಹಿವ್ಯರು, ಎಬೂಸಿಯಾಯರು, ಈ ಪ್ರಕಾರ ಬಹಳ ಜನಾಂಗಗಳನ್ನು ನಿನ್ನ ಮುಂದೆ ಹೊರಡಿಸಿ ನಿನ್ನ ದೇವರಾದ ಕರ್ತನು ಅವರನ್ನು ನಿನ್ನ ಮುಂದೆ ಒಪ್ಪಿಸಲು ನೀನು ಅವರನ್ನು ಹೊಡೆದು ಸಂಪೂರ್ಣವಾಗಿ ನಿರ್ಮೂಲ ಮಾಡಬೇಕು. ಅವರ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಬಾರದು, ಅಲ್ಲವೇ ಅವರಿಗೆ ದಯೆ ತೋರಿಸಬಾರದು, ಇಲ್ಲವೇ ಅವರ ಸಂಗಡ ಮದುವೆ ಮಾಡಿಕೊಳ್ಳಬಾರದು. ನಿನ್ನ ಕುಮಾರ್ತೆಯರನ್ನು ಅವನ ಮಗನಿಗೆ ಕೊಡಬಾರದು, ನಿನ್ನ ಕುಮಾರನಿಗೆ ಅವನ ಕುಮಾರ್ತೆಯರನ್ನು ತಕ್ಕೊಳ್ಳಬಾರದು, ಯಾಕೆಂದರೆ ಅವರು ಬೇರೆ ದೇವರುಗಳನ್ನು ನಿನ್ನ ಕುಮಾರರು ಸೇವಿಸುವ ಹಾಗೆ ನನ್ನಿಂದ ತೊಲಗಿಸುವರು. ಆಗ ಕರ್ತನ ಕೋಪವು ನಿಮ್ಮ ಮೇಲೆ ಉರಿಯಲು ಆತನು ನಿನ್ನನ್ನು ಬೇಗ ನಾಶ ಮಾಡುವನು ಎಂಬ. ನೋಡಿ ಹೇಗೆ ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೀವಿ. ಇಲ್ಲಿ ಆತನು ಹೇಳುವಂಥದ್ದು
ನೀನು ವಶ ಮಾಡಿಕೊಳ್ಳುವುದಕ್ಕಾಗಿ ಹೋಗುವಂತ ಆ ಕಾನಾನ್ ಎನ್ನುವಂದ ದೇಶಕ್ಕೆ ನೀನು ಹೋದಾಗ ಅಲ್ಲಿ ನಿನಗಿಂದ ದೊಡ್ಡವರು ಬಲಿಷ್ಠರು ಆದಂತ ಜನಾಂಗಗಳಿದ್ದಾರೆ ಎಂಬುದಾಗಿ. ಅದರ ಅರ್ಥ ನಿನಗಿಂತ ದೊಡ್ಡವರು, ಒಂದು ವೇಳೆ ಆಸ್ತಿ ಇರುವಂತವರು, ಐಶ್ವರ್ಯ ಇರುವಂತವರು ಮತ್ತು ಬಲಿಷ್ಠರು, ಜಿಮ್ಮಿಗೆಲ್ಲ ಹೋದಂತ ಹುಡುಗರಲ್ಲಿ ಇರ್ತಾರೆ. ಹುಡುಗಿಯರು ನೋಡಿದರೆ ಗೊತ್ತಾಗುತ್ತೆ, ನೋಡಿ ಸಿಕ್ಸ್ ಪ್ಯಾಕ್ ಅಂತ ಹೇಳುತ್ತಾರೆ. ಅವರು ಬಲಿಷ್ಠರಾದಂತ, ಗಟ್ಟಿಮುಟ್ಟಾದಂತ, ಎತ್ತರವಾದಂತ ಹುಡುಗರು, ಗಟ್ಟಿಯಾದಂತ ಮಸಲು ಇರುವಂತ ಹುಡುಗರು. ಈ ಹುಡುಗರನ್ನು ನೋಡುವಾಗ ಅಥವಾ ಸುಂದರಿಯರಾದಂತ, ನಾವು ಮೋವಾಬಿಯ ಸ್ತ್ರೀಯರ ಕುರಿತಾಗಿ ಓದುವಾಗ ಅವರು ಈ ಇಸ್ರಾಯೇಲಿಯರ ಪುರುಷರನ್ನು ವಶೀಕರಣ ಮಾಡಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅವರನ್ನು ಅವರ ಗಮನವನ್ನು ಸೆಳೆದು ಮದುವೆ ಮಾಡಿಕೊಂಡ್ರು ಎಂಬುದಾಗಿ ನೋಡ್ತಾ ಇದ್ದೇವೆ. ಸುಂದರಿಯರಾದಂತ, ಆ ಸೌಂದರ್ಯ ಉಳ್ಳಂತ, ವಿದ್ಯಾವಂತರಾದಂತ ಹುಡುಗಿಯರು, ಹುಡುಗರು, ಆರೋಗ್ಯ ಉಳ್ಳಂತ, ಗಾತ್ರದಲ್ಲಿ ದೊಡ್ಡವರಾದಂತ ವ್ಯಕ್ತಿಗಳು ಅಲ್ಲಿ ಅವರ ಕುರಿತಾಗಿ ಉಳಿದಂತ, ನನಗಿಂತ ದೊಡ್ಡವರು, ನನಗಿಂತ ಬಲಿಷ್ಠರು, ನಿನ್ನಿಂದ ಆರೋಗ್ಯ ಉಳ್ಳವರು. ನಾವು ಮದುವೆಗೆ ಬರುವಾಗ ನಾವು ಆಲೋಚನೆ ಮಾಡುವಂತ, ನಾವು ಹುಡುಕುವಂತ ವಿಚಾರಗಳಿವೆ. ನಮ್ಮ ಕ್ರೈಟೀರಿಯಾಸ್ ಏನು, ಇಷ್ಟು ಎತ್ತರ ಇರಬೇಕು, ಇಷ್ಟು ದಪ್ಪ ಇರಬೇಕು, ಅಥವಾ ಇಷ್ಟು ಕಡ್ಡಿಯಾಗಿರ್ಬೇಕು, ಅಥವಾ ಇಷ್ಟು ಸಂಪತ್ ಇರಬೇಕು, ಇಷ್ಟು ದೊಡ್ಡ ಫ್ಯಾಮಿಲಿ ಇರಬೇಕು ಎನ್ನುವಂತೆಲ್ಲ ನಾವು ಹೇಳ್ತೇವಲ್ಲ, ಆ ಎಲ್ಲ ಯೋಗ್ಯತೆಗಳಿರುವಂತ ಅನೇಕರು ಅಲ್ಲಿ ಇದ್ದರು. ಆದ್ರೆ ದೇವರು ಹೇಳ್ತಾನೆ, ಅವರನ್ನು ನೋಡಿ ನೀನು ಮೋಹಿಸಬಾರದು ಮತ್ತು ಅವರ ಜೊತೆಯಲ್ಲಿ ಮದುವೆಯಾಗಬಾರದು. ಬಹಳ ಸ್ಪಷ್ಟವಾದಂತ ಒಂದು ಆಜ್ಞೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮೂರನೇ ವಾಕ್ಯ, ಇಲ್ಲವೇ ಅವರ ಸಂಗಡ ಮದುವೆ ಮಾಡಿಕೊಳ್ಳಬಾರದು, ನಿನ್ನ ಕುಮಾರ್ತೆಯನ್ನು ಅವನ ಮಗಳಿಗೆ ಮಗನಿಗೆ ಕೊಡಬಾರದು ಮತ್ತು ಅವರ ಕುಮಾರ್ತೆಯರನ್ನು ನೀನು ಸಹ ತಗೊಳ್ಬಾರ್ದು. ಇದು ದೇವರ ಆಲೋಚನೆ, ದೇವರು ಹೇಳುವಂಥದ್ದು. ಯಾಕೆ ಕೊಡಬಾರದು? ಅಲ್ಲೇ ಹತ್ರ ಹೇಳಿದೆ, ಯಾಕೆಂದರೆ ಅಲ್ಲಿ ಉತ್ತರ ನಾವು ಅಲ್ಲಿ ನೋಡ್ತೇವೆ. ಯಾಕೆಂದರೆ ಅವರು ಬೇರೆ ದೇವರುಗಳನ್ನು ನಿನ್ನ ಕುಮಾರರು ಸೇವಿಸುವ ಹಾಗೆ ನನ್ನಿಂದ ತೊಲಗಿಸುವರು ಎಂಬುದಾಗಿ. ಪ್ರಿಯರೇ, ಯಾಕೆ ನಾವು ಅನ್ಯ ಜನರ ಜೊತೆಯಲ್ಲಿ ಮದುವೆ ಮಾಡಿಕೊಳ್ಳಬಾರದು ಎಂಬುದಾಗಿ ಹೇಳಿದ್ರೆ, ಅದರ ಕಾರಣ ನಾವು ಈ ವಾಕ್ಯದಲ್ಲಿ ಓದ್ತಾ ಇದ್ದೀವಿ. ಕಾರಣವೇನು? ದ ರೀಸನ್ ಇಸ್ ಎ ಸ್ಪಿರಿಚುವಲ್ ರೀಸನ್. ಅದು ಒಂದು ಆತ್ಮೀಕವಾದಂತ ಕಾರ್ಯವಾಗಿದೆ. ಆ ಕಾರ್ಯ ಏನಂತ ಹೇಳಿದ್ರೆ, ಈ ರೀತಿಯಾದಂತ ಸಂಬಂಧಗಳ ಮುಖಾಂತರವಾಗಿ ನಿನ್ನ ಮನಸ್ಸು ದೇವರ ಕಡೆಯಿಂದ ಲೋಕಕ್ಕೆ ಇಳಿದು ಹೋಗುವಂತ ಸಾಧ್ಯತೆ ಇದೆ. ದೇವರು ನಿನ್ನ ಕುರಿತಾಗಿ ಉದ್ದೇಶಿಸುವಂತ ಕಾರ್ಯಗಳು ನೆರವೇರದ ಹಾಗೆ ಮತ್ತು ಸೈತಾನನ ಕಾರ್ಯಗಳು ನಿನ್ನ ಜೀವನದಲ್ಲಿ ಆಗುವಂತ ಸ್ಥಿತಿಗೆ ನೀನು ಬೀಳುವಂತ ಸಾಧ್ಯತೆ ಇದೆ. ನಿನ್ನ ಮನಸ್ಸುಗಳು ದೇವರ ಕಡೆಯಿಂದ ಲೋಕದ ಕಡೆಗೆ ಸೆಳೆಯುವಂತದ್ದಾಗಿದೆ ಈ ರೀತಿಯಾದಂತ ಸಂಬಂಧ. ಹಾಗಾಗಿ ಆತ್ಮೀಕವಾದಂತ ಮೌಲ್ಯದ ಕುಸಿತ, ಆತ್ಮೀಕವಾಗಿ ನಾವು ಬಿದ್ದು ಹೋಗುವಂತ ಬೀಳುವಂತ ಸಾಧ್ಯತೆ, ದೇವರು ನಮ್ಮಿಂದ ಉದ್ದೇಶಿಸುವಂತ ಕಾರ್ಯಗಳು ನೆರವೇರದಂದೆ ಈ ರೀತಿಯಾದಂತ ಮದುವೆಗಳು ಅಡ್ಡಿಯಾಗಿರಬಹುದು ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ. ನೋಡಿ ಅಲ್ಲಿ ಕೊನೆಯ ವಾಕ್ಯ, ಕೊನೆಯ ಭಾಗದಲ್ಲಿ ಕೂಡ ಈ ರೀತಿಯಾಗಿ ಓದ್ತಾ ಇದ್ದೀವಿ. ಈ ರೀತಿಯಾದಂತ ಮದುವೆ ಆದ್ರೆ ಏನಾಗ್ತದೆ? ಆಗ ಈ ರೀತಿ ಆಗಿದೆ, ಆಗ ಕರ್ತನ ಕೋಪವು ನಿಮ್ಮ ಮೇಲೆ ಉರಿಯಲು ಆತನು ನಿನ್ನನ್ನು ಬೇಗ ನಾಶ ಮಾಡುವನು. ಆದಿಕಾಂಡ ಆರನೇ ಅಧ್ಯಾಯದಲ್ಲಿ ದೇವರೇನು ಮಾಡಿದ್ದಾನೆ? ಅವರೆಲ್ಲರನ್ನು ಬೇಗ ನಾಶ ಮಾಡಿದ್ದಾನೆ. ಒಂದು ಪ್ರಳಯ, ಒಂದು ಮಳೆ ಸಾಕಿತ್ತು ದೇವರಿಗೆ. ಆ ಒಂದು ಪ್ರಳಯದ ಮುಖಾಂತರವಾಗಿ ದೇವರು ಎಲ್ಲರನ್ನು ನಾಶ ಮಾಡಿದ. ಅಲ್ಲಿ ಎಲ್ಲರೂ ನಾಶವಾಗಿದ್ದಾರೆ. ಆದ್ರೆ ಇಲ್ಲಿ ನೋಡುವಾಗ ಅದು ವೈಯಕ್ತಿಕವಾಗಿ ಹೇಳಲ್ಪಟ್ಟಿದೆ. ಅಲ್ಲಿ ಎಲ್ಲರಿಗೂ ಆದದ್ದು, ಇಲ್ಲಿ ವೈಯಕ್ತಿಕವಾಗಿ ನಿನಗೆ ಆಗ್ತದೆ. ಅಲ್ಲಿ ಹೇಳುವಂಥದ್ದು ಆಮೇಲೆ ಏನಿರ್ತದೆ, ಆಮೇಲೆ ಉರಿಯಲು ಆತನು, ಅಥವಾ ಯಾರು ಮದುವೆ ಮಾಡಿಕೊಂಡನೋ, ಯಾರು ಮದುವೆ ಮಾಡಿಕೊಂಡಿದ್ದಾಳೋ ಆಕೆಗೆ, ಅವನ ಮೇಲೆ ದೇವರ ಕೋಪ ಉರಿಯುತ್ತದೆ ಮತ್ತು ಅವನು ನಾಶವಾಗುತ್ತಾನೆ.
ಸೊ ಹಾಗಾಗಿ ಈ ವಿಶ್ವಾಸಿಗಳು ಅವಿಶ್ವಾಸಿಗಳ ಮಧ್ಯದಲ್ಲಿ ಇರುವಂತ ಆ ಒಂದು ದಾಂಪತ್ಯ ಜೀವನ ಅದು ನೀವು ಉದ್ಧಾರವಾಗುವುದಕ್ಕಾಗಿರುವಂಥದ್ದಲ್ಲ. ದೇವರ ವಾಕ್ಯ ಹೇಳುವಂಥದ್ದು ನಿನ್ನ ಮೇಲೆ ದೇವರ ಆಶೀರ್ವಾದವಲ್ಲ ಇರುವುದು, ನಿನ್ನ ಮೇಲೆ ಇರುವಂಥದ್ದೇನು ದೇವರ ಕೋಪ ಇರುವುದು ಮತ್ತು ನಿನ್ನ ನಾಶನಕ್ಕಾಗಿ ಇರುವಂಥದ್ದು. ಅನೇಕ ಸಭಾ ಹಿರಿಯರು ಅನೇಕ ಮದುವೆ ಮಾಡಿಕೊಡುವ ಲೈಸೆನ್ಸ್ ಮುಂದುವರೆದಾರಲ್ಲ, ಅನೇಕರು ಈ ರೀತಿಯಾದ ಮದುವೆ ಮಾಡಿಕೊಡ್ತಾರೆ, ಆಶೀರ್ವದಿಸ್ತಾರೆ. ಎಲ್ಲ ಸಭಿಗರೆಲ್ಲ ಕೂಡಿ ಸಭಾ ಹಿರಿಯರೆಲ್ಲ ಕೂಡಿ ಬಂದು ಏನ್ ಮಾಡ್ತಾರೆ, ಈ ರೀತಿಯಾದಂತ ಮದುವೆಗಳು ವಿಶ್ವಾಸಿಗಳು ಮತ್ತು ಅವಿಶ್ವಾಸಗಳ ಜೊತೆಯಲ್ಲಿ ನಡೆಯುವಂತ ಮದುವೆಗಳು ಅವರು ಆಶೀರ್ವದಿಸುತ್ತಾರೆ. ನಾನು ಹೇಳ್ತೇನೆ, ನೀವು ಎಷ್ಟು ಆಶೀರ್ವದಿಸಿದರೂ ಅದ್ರ ಮೇಲೆ ಆಶೀರ್ವಾದ ಇರುವುದಿಲ್ಲ. ಯಾಕಂತ ಹೇಳಿದರೆ ದೇವರ ವಾಕ್ಯ ಹೇಳುವಂಥದ್ದು ದೇವರ ಕೋಪವೇ ಅದರ ಮೇಲೆ ಇರುವಂಥದ್ದು ಮತ್ತು ಅದು ನಾಶನಕ್ಕೆ ಇರುವಂತ ಮದುವೆಗಳಾಗಿದೆ ಎಂಬುದೇ. ನಾನು ಮುಂದೆ ಹೋಗ್ತೇನೆ, ನಾನದು ವಿವರವಾಗಿ ಹೇಳ್ತೇನೆ. ಯಾಕಂದ್ರೆ ನನಗೆ ಹೇಳದೆ ಹೋದರೆ ಮತ್ತೆ ಒಂದು ವೇಳೆ ನೀವು ಈ ರೀತಿಯಾದ ಸಂದೇಶ ಮತ್ತೆ ಕೇಳದಿದ್ದರೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಅದರಿಂದ ಅನೇಕ ರೀತಿಯಾದ ಆಪತ್ತುಗಳು ಅನಾಹುತಗಳು ಉಂಟಾಗುತ್ತದೆ. ಹಾಗಾಗಿ ಅದನ್ನು ತಪ್ಪಿಸುವುದಕ್ಕಾಗಿ ನಾನು ಬಹಳ ಪ್ರೀತಿಯಿಂದ ಹೇಳುವಂತ ವಿಚಾರ, ನಾನು ಬಯ್ಯುವುದಿಲ್ಲ, ನಾನು ನಿಮಗೆ ಬಯ್ಯುವಂಥದ್ದಲ್ಲ, ನಾನು ದೇವರ ವಾಕ್ಯದಲ್ಲಿ ಇರುವಂತ ವಿಚಾರವನ್ನು ನಿಮ್ಮ ಮುಂದೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ನಾವು ಧರ್ಮೋಪದೇಶದಲ್ಲಿ ಕಾಂಡದಲ್ಲಿ ನೋಡ್ತೇವೆ, ಈ ರೀತಿಯಾದಂತ ಮದುವೆಗಳಾದ್ರೆ ಆ ಮದುವೆಯ ಮುಖಾಂತರವಾಗಿ ಯಾರು ವಿಶ್ವಾಸಿಗಳಾಗಿರ್ತಾರೋ ಅವರ ಮನಸ್ಸುಗಳು ದೇವರ ಕಡೆಯಿಂದ ಲೋಕದ ಕಡೆಗೆ ಸೆಳೆಯಲು ಅವರ ದಾಂಪತ್ಯ ಜೀವನಕ್ಕೆ ಪ್ರವೇಶಿಸುವಂತ ವ್ಯಕ್ತಿಯಿಂದ ಸಾಧ್ಯವಾಗುತ್ತದೆ ಎಂಬುದಾಗಿ ನಾವು ಅಲ್ಲಿ ಓದ್ತಾ ಇದ್ದೀವಿ. ಆದ್ರೆ ಅದರ ಪ್ರಾಯೋಗಿಕವಾದಂತ ಒಂದು ಉದಾಹರಣೆಯನ್ನು ನಾವು ಅರಸುಗಳ ಗ್ರಂಥದಲ್ಲಿ ನೋಡ್ತಾ ಇದ್ದೇವೆ. ಮೊದಲನೇ ಅರಸು ಅದರ 11ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದುತ್ತಾ ಇದ್ದೇವೆ. ಮೊದಲನೇ ಅರಸು 11ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ಸೊಲೊಮೋನನು ಮುದುಕನಾದ ಕಾಲದಲ್ಲಿ ಏನಾಯ್ತಂದ್ರೆ ಅವನ ಪತ್ನಿಯರು ಅನ್ಯ ದೇವರುಗಳ ಕಡೆಗೆ ಅವನ ಹೃದಯವನ್ನು ತಿರುಗ ಮಾಡಿದರು ಎಂಬುದಾಗಿ. ಏನಯ್ಯ ನೀವು ಹೇಳುವಂಥದ್ದು, ಏನು ದೇವರ ವಾಕ್ಯದಲ್ಲಿ ಹೇಳುವಂಥದ್ದು? ಸೊಲೊಮೋನನು ಸೊಲೊಮೋನು ನೋಡಿ ಜ್ಞಾನಿಗಳಲ್ಲಿ ಜ್ಞಾನಿ ಆದಂತ ವ್ಯಕ್ತಿ, ಸೊಲೊಮೋನನಿಗೆ ಗೊತ್ತಿಲ್ಲದಿರುವಂತ ವಿಚಾರಗಳು ಯಾವುದೂ ಇಲ್ಲ. ಎಷ್ಟೋ ಎಷ್ಟೋ ಶ್ರೇಷ್ಠನಾದಂತ ರಾಜನು ಮತ್ತು ಜ್ಞಾನಿಯಾದಂತ ಸೊಲೊಮೋನನು ಈ ಜ್ಞಾನೋಕ್ತಿಗಳೆಲ್ಲ ಬರೆದ ಅವನು ಆತನೇ ಅಲ್ಲವೇ? ಆತನು ಆತನು ಬರೆದಂತ ಆ ಗ್ರಂಥಗಳನ್ನು ಓದುವಾಗ ಈಗಲೂ ಕೂಡ ನಾವು ಎಷ್ಟೋ ಆಪತ್ತುಗಳು ನಾವು ತಪ್ಪಿಸಿಕೊಳ್ಳುತ್ತೇವೆ. ನಾವು ಅನೇಕ ರೀತಿಯಾದಂತ ಕಷ್ಟಗಳು ಅಲ್ಲಿರುವಾಗ ಸಮಸ್ಯೆಗಳಲ್ಲಿರುವಾಗ ಅಥವಾ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಅಸಾಧ್ಯವಾದಂತ ಸ್ಥಿತಿಗಳಲ್ಲಿರುವಾಗ ಜ್ಞಾನೋಕ್ತಿಗಳನ್ನು ಓದಿ ನಾವು ಅದಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದೇವೆ. ಅನೇಕ ಕುಟುಂಬ ಜೀವನಗಳಿಗೆ ಈಗ ಸಮಸ್ಯೆಗಳಲ್ಲಿರುವಂತಹ ಅನೇಕ ಕುಟುಂಬಗಳಿಗೆ ಉತ್ತಮವಾದಂತಹ ಬೋಧನೆಗಳನ್ನು ಬೋಧಿಸಿದ ವ್ಯಕ್ತಿಯಾಗಿದ್ದಾನೆ ಈ ಸೊಲೊಮೋನನ್. ಆದ್ರೆ ಆ ಸೊಲೊಮೋನನ ಬಗ್ಗೆನೆ ದೇವರ ವಾಕ್ಯದಲ್ಲಿ ಓದುವಂತ ವಿಚಾರ ಆಗಿದೆ. ಆತನು ಮುದುಕನಾದಾಗ ವಯಸ್ಸಾದಾಗ ಆತನ ಮನಸ್ಸು ಆ ದೇವರ ಕಡೆಯಿಂದ ಈ ಹೆಂಡತಿಯರು ಏನು ಮಾಡಿದ್ದಾರೆ ಬೇರೆ ಕಡೆಗೆ ತಿರುಗಿಸಿದ್ದಾರೆ. ಹೆಂಡತಿಯರು ಪ್ರಯತ್ನಿಸಿದರೆ ಎಲ್ಲವೂ ಆಗುತ್ತದೆ. ಹೆಂಡತಿಯರ ಸಾಮರ್ಥ್ಯ ನೀವು ಅವರಿಗೆ ಏನು ಸಾಮರ್ಥ್ಯ ಇಲ್ಲ ಅಂತ ಹೇಳಬೇಡಿ. ಅವರು ನಿಮ್ಮ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಅಂತ ಹೇಳಬೇಡಿ. ಆ ಹೆಂಡತಿಯರು ಏನು ಮಾಡಕ್ ಆಗಲ್ಲ ಅಂತ ಹೇಳಬೇಡಿ. ನೋಡಿ, ಜ್ಞಾನಿಯಾದಂತ ಸೊಲೊಮೋನನ ಬಗ್ಗೆ ಓದುವಂಥದ್ದು ಆತನ ಹೃದಯವನ್ನು ತಿರುಗಿಸುವಂತ ಆ ಸಾಮರ್ಥ್ಯ ಆ ಹೆಂಗಸರಿಗೆ ಇತ್ತು. ಅವರು ಏನು ಮಾಡಿದ್ದಾರೆ, ಅವರು ದೇವರ ಕಡೆಯಿಂದ ಹೃದಯವನ್ನು ತಿರುಗಿಸಿ. ಪ್ರಿಯರೇ, ನಾನು ಹೇಳಿದನಲ್ಲ, ಈ ಅನ್ಯ ಜನರ ಜೊತೆಯಲ್ಲಿ ಮದುವೆ ಆದಾಗ, ರಕ್ಷಣೆ ಹೊಂದದಿರುವಂತವರ ಜೊತೆಯಲ್ಲಿ ಮದುವೆ ಆದಾಗ ನಿಮ್ಮ ಹೃದಯದ ಹೃದಯಗಳು ಲೋಕದ ಕಡೆಗೆ ಲೌಕಿಕವಾದಂತ ವಿಚಾರಗಳ ಬಗ್ಗೆ ಹಣದ ಹಿಂದೆ ಹೋಗುವಂತೆ ಮತ್ತು ಈ ಲೌಕಿಕವಾದಂತ ಅನೇಕ ವಿಚಾರಗಳ ಹಿಂದೆ ಹೋಗುವುದಕ್ಕೆ ಅದರಿಂದ ಕಾರಣವಾಗುತ್ತದೆ. ಇದಕ್ಕೆ ಯಾವುದೇ ಅನುಮಾನವಿಲ್ಲ. ಈಗ ಸೊಲೊಮೋನನಿಗೆ ಈ ರೀತಿಯಾಗಿ ಆಗಿದ್ದರೆ ಖಂಡಿತವಾಗಿಯೂ ನಾನು ಮತ್ತು ನೀವು ಕೂಡ ಈ ಒಂದು ಅಪಾಯದಲ್ಲಿ ಇರುವಂತವರಾಗಿದ್ದೇವೆ.
ಹಾಗಾಗಿ ನಿಜವಾಗಿಯೂ ನಾನು ದೇವರನ್ನು ಹಿಂಬಾಲಿಸಬೇಕು, ನಾನು ಜಯ ದೇವರ ಮಗನಾಗಿ ಕೊನೆಯವರೆಗೆ ಜೀವಿಸಬೇಕು, ನಾನು ದೇವರ ಮಗಳಾಗಿ ಕೊನೆಯವರೆಗೆ ಜೀವಿಸಬೇಕು, ನನ್ನ ಹೃದಯದಿಂದ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನಾನು ದೇವರನ್ನೇ ಆರಾಧಿಸಬೇಕು, ದೇವರನ್ನೇ ಸೇವಿಸಬೇಕು ಎಂಬುದಾಗಿ ನೀವು ಬಯಸುವುದಾದರೆ ಪ್ರಿಯರೇ, ಅನ್ಯ ಜನರ ಜೊತೆಯಲ್ಲಿ ಮದುವೆ ಆಗಬೇಡಿ. ರಕ್ಷಣೆ ಹೊಂದದಿರುವಂತ ಆ ವ್ಯಕ್ತಿಗಳು ಎಷ್ಟೇ ಬಲಿಷ್ಠರಾಗಿರ್ಬೋದು, ಎಷ್ಟೋ ಅಧಿಗಾತ್ರರಾಗಿರ್ಬೋದು, ಎಷ್ಟೋ ಹಣವಂತರಾಗಿರ್ಬೋದು, ಒಳ್ಳೆ ಕುಟುಂಬದಲ್ಲಿರುವಂತವರಾಗಿರ್ಬೋದು, ವಿದ್ಯಾವಂತರಾಗಿರ್ಬೋದು, ಆದರೆ ದೇವರ ವಾಕ್ಯ ಹೇಳುವಂಥದ್ದು ಅವರ ಜೊತೆಯಲ್ಲಿ ಮದುವೆಯಾದರೆ ದೇವರು ನಿನ್ನಿಂದ ಉದ್ದೇಶಿಸುವಂತ ಕಾರ್ಯಗಳಿಗೆ ಆ ಮದುವೆ ಅಡ್ಡಿ ಆಗಿರ್ಬಹುದು. ಹಾಗಾಗಿ ಈ ರೀತಿಯಾದಂತ ಮದುವೆಗೆ ಹೋಗಬಾರದು. ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯ 15ನೇ ಅಧ್ಯಾಯದ 33ನೇ ವಾಕ್ಯ ಮೊದಲನೇ ಕೋರಿಂದ 15:33 ಓದ್ತಾ ಇದ್ದೀವಿ. ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಒಳ್ಳೆ ನಡವಳಿಕೆಯನ್ನು ಕೆಡಿಸುವಂತದಾಗಿದೆ, ಕೆಡಿಸುತ್ತದೆ ಎಂಬುದಾಗಿ. ದುಸ್ಸಹವಾಸವು ಅಂದ್ರೆ ದುರ್ಜನರ ಸಹವಾಸ, ರಕ್ಷಣೆ ಹೊಂದದೆ ಇರುವಂತ, ದೇವರನ್ನು ಅರಿಯದೆ ಇರುವಂತ ಜನರ ಜೊತೆಯಲ್ಲಿ ಇರುವಂತ ಆ ಒಂದು ಜೀವನ ಇದೆಯಲ್ಲ, ಅದು ಏನಾಗಿದೆ, ಕೇಡಿಗೆ ಕಾರಣವಾಗುತ್ತದೆ, ನಿಮ್ಮ ಜೀವನವನ್ನೇ ಹಾಳು ಮಾಡುವಂತದಾಗಿದೆ. ಆ ಜೀವನದಿಂದ ನೀವು ಉದ್ದೇಶಿಸುವಂತ, ನಿಮ್ಮ ಕನಸಿನಲ್ಲಿ ನೀವು ಕಾಣುವಂತ ಆ ಒಂದು ಸುಂದರವಾದಂತ ಆ ಜೀವನವನ್ನು ಕಟ್ಟಲು ಸಾಧ್ಯವಾಗುತ್ತದೆ ಎಂಬುದಾಗಿ ಎಣಿಸಬೇಡಿ. ಯಾವುದೇ ಗ್ಯಾರಂಟಿ ಇಲ್ಲ, ಯಾವುದೇ ಗ್ಯಾರಂಟಿ ಇಲ್ಲ. ಯಾಕಂತ ಹೇಳಿದ್ರೆ ಈ ದುಸ್ಸಹವಾಸದಿಂದ ನಿಮ್ಮ ಜೀವನ ಹಾಳಾಗುವಂತ ಸಾಧ್ಯ. ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಈ ವಿಚಾರವನ್ನು, ಈ ವಿಚಾರಗಳನ್ನು ನಮ್ಮ ಮುಂದೆ ತರುವಂತದ್ದಾಗಿದೆ. ನಾವು ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೇವೆ, 2 ಕೊರಿಂಥ 6ನೇ ಅಧ್ಯಾಯದ 14ನೇ ವಾಕ್ಯದಿಂದ ಓದುವಾಗ ನಿಮಗೆಲ್ಲ ಗೊತ್ತಿರುವಂತ ವಾಕ್ಯ ಭಾಗ. ಹಾಗಾಗಿ ಆ ವಾಕ್ಯವನ್ನು ಭಾಗವನ್ನು ಓದಿ ಅದ ನಂತರ ನಾನು ಇಲ್ಲಿಂದ ಮುಂದೆ ಹೋಗ್ತೇನೆ ಪ್ರಿಯರೇ. ಆ ವಾಕ್ಯ ಭಾಗವನ್ನು ಓದಿದ ನಂತರ ನಾನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ನೀವು ಅವಿಶ್ವಾಸಿಗಳೊಂದಿಗೆ ಸೇರಿ ಸಮವಲ್ಲದ ನುಗವನ್ನು ಹೋರಬೇಡಿರಿ ಎಂಬುದಾಗಿ ನಾವು ಹೇಳ್ತೇವೆ. ನಾವು ಅವಿಶ್ವಾಸಿಗಳ ಜೊತೆಯಲ್ಲಿ ಸೇರಿ ಸಮವಲ್ಲದ ನುಗವನ್ನು ಹೋರಬಾರದು. ಈ ಮದುವೆ ಎನ್ನುವಂಥದ್ದು ಅದೊಂದು ದಾಂಪತ್ಯ ಜೀವನ, ನಾವು ಜೊತೆಯಾಗಿ ಜೀವಿಸುವಂಥದ್ದು, ನಾವು ಪಾರ್ಟ್ನರ್ಸ್ ಆಗಿದ್ದೇವೆ, ಸಹಭಾಗಿಗಳಾಗಿದ್ದೇವೆ. ಅದ್ರಲ್ಲಿ ಅಲ್ಲಿ ಅವಿಶ್ವಾಸಿಗಳೊಂದಿಗೆ ಮುಂದೆ ಹೋಗಲು ಸಾಧ್ಯವಿಲ್ಲ. ಸೈತಾನನಿಗೂ ದೇವರಿಗೂ ಏನು ಸಂಬಂಧ, ಸೈತಾನನ ಮಕ್ಕಳಿಗೂ ದೇವರಿಗೂ ಏನು ಸಂಬಂಧ, ಸತ್ಯಕ್ಕೂ ಅನೀತಿಗೂ ಏನು ಸಂಬಂಧ, ಬೆಳಕಿಗೂ ಇರುಟಿಗೂ ಏನು ಸಂಬಂಧ, ಏನು ಸಂಬಂಧವಿಲ್ಲ. ಅಲ್ಲಿ ಅನೇಕ ಪ್ರಶ್ನೆಗಳು ಈ ಬರಹಗಾರನ ಕೇಳ್ತಾ ಇದ್ದಾನೆ. ಅಲ್ಲಿ ಉತ್ತರ, ಈ ಸತ್ಯಕ್ಕೂ ಅನೀತಿಗೂ ಸಂಬಂಧವಿಲ್ಲ, ಬೆಳಕಿಗೂ ಕತ್ತಲಿಗೂ ಸಂಬಂಧವಿಲ್ಲ, ಅದೇ ರೀತಿಯಾಗಿ ವಿಶ್ವಾಸಿಗಳಿಗೂ ಅವಿಶ್ವಾಸಿಗಳಿಗೂ ಏನು ಸಂಬಂಧವಿಲ್ಲ, ಯಾವುದೇ ಸಂಬಂಧ ಆಗಬಾರದು. ಏನಾದ್ರೂ ಸಂಬಂಧಗಳು ಆದರೆ ಆ ಸಂಬಂಧ ಶಾಶ್ವತವಾಗಿ ಉಳಿಯುವುದಿಲ್ಲ, ಮತ್ತು ಆ ಸಂಬಂಧದಿಂದ ದೇವರ ಆಶೀರ್ವಾದ ನಿಮಗೆ ಉಂಟಾಗುವುದಿಲ್ಲ, ಮತ್ತು ಆ ಸಂಬಂಧದಿಂದ ದೇವರು ನಿಮ್ಮಿಂದ ಉದ್ದೇಶಿಸುವಂತ ಕಾರ್ಯಗಳು ನೆರವೇರುವುದಿಲ್ಲ ಎನ್ನುವಂತ ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನಾನು ಇನ್ನೊಂದು ವಾಕ್ಯ ಭಾಗವನ್ನು ಓದಬೇಕಾಗುತ್ತದೆ. ಯಾಕೋಬನ ಪತ್ರಿಕೆ ಅದರ 4ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದ್ತಾ ಇದ್ದೇವೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ ಅದರ 4ನೇ ವಾಕ್ಯ, ವ್ಯಭಿಚಾರಿಗಳೇ, ವ್ಯಭಿಚಾರಿಣಿಯರೇ, ಇಹಲೋಕ ಸ್ನೇಹವು ದೇವ ವೈರ್ಯವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಿರಬೇಕೆಂದಿರುವವನು ದೇವರಿಗೆ ವೈರಿಯಾಗಿದ್ದಾನೆ. ಯಾರು ಲೋಕವನ್ನು ಪ್ರೀತಿಸುತ್ತಾನೋ, ಯಾರು ಈ ಲೋಕದವರ ಜೊತೆಯಲ್ಲಿ ಸಂಬಂಧಗಳನ್ನು ಅಥವಾ ದಾಂಪತ್ಯ ಜೀವನದ ಸಂಬಂಧವನ್ನು ಬಳಸುತ್ತಾರೋ, ನೋಡಿ ಅವರು ದೇವರ ಮಿತ್ರರಲ್ಲ. ನೀವು ಹೇಳ್ತೀರಿ ನಾನು ದೇವರ ಮಗನು ಎಂಬುದಾಗಿ, ಆದ್ರೆ ದೇವರ ವಾಕ್ಯ ಹೇಳುವುದು ಅವರು ಯಾರಾಗಿದ್ದಾರೆ, ದೇವರಿಗೆ ವೈರಿಯಾಗಿದ್ದಾರೆ, ವೈರಿಯಾಗಿದ್ದಾರೆ. ಪ್ರಿಯರೇ, ಡೂ ಯು ಲೈಕ್ ಟು ಬಿ ದ ಎನಿಮಿ ಆಫ್ ಗಾಡ್? ನೀವು ದೇವರ ವೈರಿ ಆಗಲು ಇಷ್ಟಪಡ್ತೀರಾ? ನಾನು ಖಂಡಿತವಾಗಿ ನಂಬುತ್ತೇನೆ ನೀವು ಅದು ಇಷ್ಟಪಡುವುದಿಲ್ಲ. ದೇವರ ವೈರಿ ಆಗಿರಲು ನಮ್ಮಿಂದ ಯಾರೂ ಸಹ ಇಷ್ಟಪಡುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ದೇವರ ಮಕ್ಕಳಾಗಿದ್ದೀವಿ. ಆದ್ರೆ ದೇವರ ವಾಕ್ಯ ಹೇಳುವಂಥದ್ದು, ನಾವು ಈ ಲೋಕವನ್ನು ಪ್ರೀತಿಸುವುದಾದ್ರೆ, ಈ ರಕ್ಷಣೆ ಹೊಂದದಂತ ವ್ಯಕ್ತಿಗಳನ್ನು ಪ್ರೀತಿಸಿ
ಮದುವೆ ಆಗುವುದಾದ್ರೆ ದೇವರ ವಾಕ್ಯ ಹೇಳುವಂಥದ್ದು ನಾವು ದೇವರಿಗೆ ವೈರಿಗಳಾಗುತ್ತೇವೆ. ಪ್ರಿಯ ತಂದೆ ತಾಯಿರೇ, ನಿಮ್ಮ ಮಕ್ಕಳಿಗೋಸ್ಕರ ನೀವು ಮದುವೆಯನ್ನು ಹುಡುಕುವಾಗ ದೇವರ ಮಕ್ಕಳ ಸಂಬಂಧವನ್ನೇ ಹುಡುಕಿ. ಪ್ರಿಯ ಮಕ್ಕಳೇ, ನೀವು ದಾಂಪತ್ಯ ಜೀವನಕ್ಕೆ ಪ್ರವೇಶಿಸುವುದಕ್ಕಾಗಿ ನೀವು ಬಯಸಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ದಯಮಾಡಿ ನೀವು ದೇವರ ಮಕ್ಕಳ ಜೊತೆಯಲ್ಲಿ ಮದುವೆ ಆಗಬೇಕು ಎನ್ನುವಂತ ಆ ಒಂದು ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಆ ವಿಚಾರವನ್ನು ವಿಚಾರದಲ್ಲಿ ಮುಂದೆ ಹೋಗ್ಬೇಕಾಗ್ತದೆ. ನಾನೀಗ ದೇವರ ವಾಕ್ಯದಿಂದ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಇನ್ನು ನಾನು ಪ್ರಾಯೋಗಿಕವಾದಂತ ಕೆಲವು ಅಂಶಗಳನ್ನು ಕೂಡ ನಿಮ್ಮ ಮುಂದೆ ತಂದಿಟ್ಟು ಈ ಸಂದೇಶವನ್ನು ಮುಗಿಸಲು ಇಷ್ಟಪಡ್ತೇನೆ. ಒಂದು ವೇಳೆ ಈ ರೀತಿಯಾದಂತ ಮದುವೆ ಆಗಿದೆ ಎಂಬುದಾಗಿ ನೀವು ತಿಳ್ಕೊಳ್ಳಿ, ಅಥವಾ ಈ ರೀತಿಯಾದಂತ ಮದುವೆ ನಿಶ್ಚಯವಾಗಿದೆ, ನೀವು ಮದುವೆ ಮಾಡುವುದಕ್ಕಾಗಿ ಮುಂದೆ ಹೋಗ್ತಾ ಇದ್ದೀರಿ, ನಾನು ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರುತ್ತೇನೆ. ಓಕೆ, ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರುತ್ತೇನೆ. ಮೊದಲನೇದಾಗಿ ಇರುವಂತ ಪ್ರಶ್ನೆ, ನೀವು ಒಬ್ಬ ಅವಿಶ್ವಾಸಿಯ ಜೊತೆಯಲ್ಲಿ ಮದುವೆ ಆದರೆ ಆ ಮದುವೆಯ ಜೀವನದಲ್ಲಿ ನೀವು ಇರುವಾಗ ಅದರ ಮುಖಾಂತರವಾಗಿ ನಿಮ್ಮ ಆತ್ಮೀಯ ಜೀವನದಲ್ಲಿ ನೀವು ಬೆಳೆಯಲು ಅದರಿಂದ ಸಾಧ್ಯವಾಗುತ್ತದೆಯಾ? ಪ್ರಶ್ನೆ ನಂಬರ್ ಒನ್. ಅವಿಶ್ವಾಸಿಗಳ ಜೊತೆಯಲ್ಲಿ ಮದುವೆಯಾದ್ರೆ ಆ ದಾಂಪತ್ಯ ಜೀವನದಲ್ಲಿ ನೀನು ಇರುವಾಗ ನಿನ್ನ ಆತ್ಮೀಯ ಜೀವನದಲ್ಲಿ ಬೆಳೆಯಲು ನಿನ್ನಿಂದ ಸಾಧ್ಯವೇ? ನಾನು ಹೇಳ್ತೇನೆ, ಸಾಧ್ಯವಾಗುವುದಿಲ್ಲ. ಯಾಕೆಂದ ಹೇಳಿದ್ರೆ ನಿನ್ನ ಜೊತೆಯಲ್ಲಿ ಇರುವಂತ ವ್ಯಕ್ತಿಯು ಆತ್ಮೀಯ ವಿಚಾರಗಳಲ್ಲಿ ಆಸಕ್ತಿ ಇಲ್ಲದೆ ಇರುವಂತ ವ್ಯಕ್ತಿ ಆದ್ದರಿಂದ ನೀನು ಉದ್ದೇಶಿಸುವಂತ ರೀತಿಯಲ್ಲಿ ಆತ್ಮೀಯ ಬೆಳವಣಿಗೆ ನಿನಗೆ ಸಿಕ್ಕುವುದಿಲ್ಲ. ಒಂದು ವೇಳೆ ದೇವರ ಮಕ್ಕಳ ಅನ್ಯೋನ್ಯತೆ ನಿನಗೆ ಕಡಿಮೆ ಆಗುತ್ತದೆ ಸಿಕ್ಕುವುದಿಲ್ಲ. ಒಂದು ವೇಳೆ ದೇವರ ವಾಕ್ಯ ಓದಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಪ್ರಾರ್ಥನೆ ಮಾಡಲು ಸಾಧ್ಯವಾಗುವುದಿಲ್ಲ. ಆ ವ್ಯಕ್ತಿಯ ಇಷ್ಟಗಳನ್ನು ಅನಿಷ್ಟಗಳನ್ನು ತಿಳಿದುಕೊಂಡು ಆ ವ್ಯಕ್ತಿಗೋಸ್ಕರ ಹೆಚ್ಚು ಸಮಯವನ್ನು ಕಳೆಯುವಾಗ ನಿನ್ನ ಈ ಜೀವನದ ಹೆಚ್ಚಿನ ಸಮಯವನ್ನು ಲೌಕಿಕವಾದಂತ ಅಥವಾ ಆ ವ್ಯಕ್ತಿಯ ತಾತ್ಪರ್ಯಗಳಿಗೆ ಆ ವ್ಯಕ್ತಿಯ ಇಷ್ಟಗಳಿಗೆ ಅನುಗುಣವಾದಂತ ಕಾರ್ಯಗಳನ್ನು ಮಾಡುತ್ತಾ ನಿನ್ನ ಮುಂದೆ ಸಾಗುವಾಗ ಆತ್ಮೀಕ ವಿಚಾರಗಳ ಬಗ್ಗೆ ಗಮನಹರಿಸಲು ನಿನ್ನಿಂದ ಸಾಧ್ಯವಾಗುವುದಿಲ್ಲ. ಸೊ ಆತ್ಮೀಕ ಜೀವನದಲ್ಲಿ ಚೆನ್ನಾಗಿರ್ಬೇಕೆಂಬುದಾಗಿ ಬಯಸುವಂತವರು ಅವರಿಗೆ ಈ ರೀತಿಯಾದಂತ ಸಂಬಂಧಗಳು ಅಯೋಗ್ಯವಾದದ್ದಾಗಿದೆ, ಅದು ಅವರ ಜೀವನದಲ್ಲಿ ಅಡ್ಡಿಯಾಗಿರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈಗ ನಾವು ಹೇಳ್ತೇವೆ, ರಕ್ಷಣೆ ಹೊಂದಿದಂತ ಪ್ರತಿಯೊಬ್ಬರ ಕುರಿತಾಗಿಯೂ ದೇವರಿಗೆ ಒಂದು ಉದ್ದೇಶ. ಅವರು ರಕ್ಷಣೆ ಹೊಂದಿದವರಾಗಿ ಲೋಕದಲ್ಲಿ ದೇವರ ನಾಮದ ಮಹಿಮೆಗಾಗಿ ಜೀವಿಸಬೇಕು ಮತ್ತು ಅವರು ದೇವರ ಸೇವೆಯಲ್ಲಿ ಭಾಗಿಗಳಾಗಬೇಕು. ಅವರು ಇತರರನ್ನು ಕರ್ತನ ಕಡೆಗೆ ನಡೆಸಬೇಕು, ದೇವರ ಸೇವೆ ಮಾಡಬೇಕು. ಇವೆಲ್ಲ ಅವರ ಕುರಿತಾಗಿ ದೇವರು ಉದ್ದೇಶಿಸುವಂತದ್ದಾಗಿದೆ. ಕೇವಲ ನಿಮ್ಮನ್ನು ರಕ್ಷಿಸಿ ಪರಲೋಕಕ್ಕೆ ಕೊಂಡೊಯ್ಯುವುದು ಮಾತ್ರವಲ್ಲ ದೇವರ ಉದ್ದೇಶ, ನೀನು ದೇವರ ಸಾಕ್ಷಿಯಾಗಿ ಈ ಲೋಕದಲ್ಲಿ ಜೀವಿಸಬೇಕೆನ್ನುವಂಥದ್ದು ದೇವರ ಉದ್ದೇಶವಾಗಿದೆ. ಅದೇ ಪ್ರಕಾರ ದಾಂಪತ್ಯ ಜೀವನದ ಮುಖಾಂತರವಾಗಿ ಮದುವೆಯ ಮುಖಾಂತರವಾಗಿ ಆ ಯವನಸ್ಥ ಹುಡುಗನ ಹುಡುಗಿಯ ಜೀವನದಲ್ಲಿ ದೇವರು ಜೊತೆಯಾಗಿ ಮಾಡಬೇಕೆಂಬುದಾಗಿ ಬಯಸುವಂತಹ ವಿಚಾರಗಳಿವೆ. ಹಾಗಾದ್ರೆ ಒಬ್ಬ ವಿಶ್ವಾಸಿಯು ಒಬ್ಬ ಅವಿಶ್ವಾಸಿಯು ಮದುವೆಯಾದರೆ ಅವರ ಮುಖಾಂತರವಾಗಿ ದೇವರು ಮಾಡಬೇಕೆಂಬುದಾಗಿ ಬಯಸುವಂತ ಕಾರ್ಯಗಳು ಸಾಧ್ಯವಾಗುತ್ತದೆಯೋ ಇಲ್ಲವೋ? ಇಲ್ಲ. ಯಾಕೆಂತ ಹೇಳಿದ್ರೆ ಅವರಲ್ಲಿ ಒಬ್ಬರು ಅವಿಶ್ವಾಸಿ ಆಗಿದ್ದಾರೆ, ಹಾಗಾಗಿ ಅವರ ಮುಖಾಂತರವಾಗಿ ದೇವರು ಮಾಡಬೇಕೆಂಬುದಾಗಿ ಬಯಸುವಂತ ಕಾರ್ಯವು ಸಾಧ್ಯವಾಗುವುದಿಲ್ಲ. ನಮ್ಮ ಉದಾಹರಣೆಗೆ ದೇವರ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೇವೆ, ಸಭೆಯು ಮೊದಲಗದಿ, ಕ್ರಿಸ್ತನು ಮೊದಲಿಂಗನು, ಇದನ್ನು ಸೂಚಿಸುವಂತದ್ದಾಗಿದೆ ಮದುವೆ ಎಂಬುದಾಗಿ. ಹಾಗಾದ್ರೆ ರಕ್ಷಣೆ ಹೊಂದದಿರುವಂತ ಹುಡುಗನು, ರಕ್ಷಿಸಲ್ಪಟ್ಟಂತ ಹುಡುಗಿ ಯಾವ ರೀತಿಯಲ್ಲಿ ಕರ್ತನನ್ನು ತನ್ನ ಸಭೆಯನ್ನು ಪ್ರತಿಬಿಂಬಿಸುವಂತವರಾಗಿದ್ದಾರೆ, ಅದು ಸಾಧ್ಯವೇ? ಸಾಧ್ಯವಿಲ್ಲ. ಹಾಗಾಗಿ ದೇವರು ಉದ್ದೇಶಿಸುವಂತ ಕಾರ್ಯ ಈ ಮದುವೆ ಮುಖಾಂತರ ಸಾಧ್ಯವಾಗುವುದಿಲ್ಲ. ಮೂರನೇ ಅಂಶ, ಈಗ ಮದುವೆ ಆಗಿದೆ, ಮದುವೆ ಆಗಿ ಮಕ್ಕಳು ಹುಟ್ಟುತ್ತೆ ಅಲ್ವಾ, ಮಕ್ಕಳು ಹುಟ್ಟಿದ ಮೇಲೆ ಆ ಮಕ್ಕಳ ಆತ್ಮೀಯವಾದಂತ ಭವಿಷ್ಯ ಹೇಗೆ? ನೀವು ರಕ್ಷಣೆ ಹೊಂದಿದ್ದೀರಾ, ನಿಮಗೆ ಮಕ್ಕಳು ಹುಟ್ಟುತ್ತಾರೆ, ನೀವು ರಕ್ಷಣೆ ಹೊಂದಿದ್ದೀರಾ, ಮಕ್ಕಳು ಹುಟ್ಟುತ್ತಾರೆ, ನಿಮ್ಮ ಗಂಡ ಅಥವಾ ಹೆಂಡತಿ ರಕ್ಷಣೆ ಹೊಂದಲಿಲ್ಲ, ಮದುವೆಯಾಗಿ ಮಕ್ಕಳಾದ ಮೇಲೆ
ಅವರನ್ನು ಯಾವ ಮಾರ್ಗದಲ್ಲಿ ನಡೆಸ್ತೀರಾ? ರಕ್ಷಣೆಯ ಮಾರ್ಗದಲ್ಲಿ ನಡೆಸ್ತೀರಾ? ದೇವರ ವಾಕ್ಯದ ಕಡೆಗೆ ನಡೆಸ್ತೀರಾ? ಚರ್ಚಿಗೆ ಕರ್ಕೊಂಡು ಹೋಗ್ತೀರಾ? ದೇವರ ಮಕ್ಕಳ ಅನ್ಯದಲ್ಲಿ ಇರ್ತೀರಾ? ಇಲ್ಲ, ನೀವು ಹೇಳ್ತೀರಾ ಗಂಡನ ಅಭಿಪ್ರಾಯ ಅದ್ರಲ್ಲಿ ಅಗತ್ಯವಿಲ್ಲ. ಅವರಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತದೆ. ಅದರಲ್ಲಿ ಒಬ್ಬ ವ್ಯಕ್ತಿಗೆ ಆ ಮಕ್ಕಳ ಆತ್ಮೀಯ ವಿಚಾರದ ಬಗ್ಗೆ ಸಂಪೂರ್ಣವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತ ಅವಕಾಶ ಇರುವುದಿಲ್ಲ. ದಟ್ ವಿಲ್ ಬಿಕಮ್ ಎ ಪ್ರಾಬ್ಲಮ್. ಹಾಗಾಗಿ ನೀವು ಅವಿಶ್ವಾಸಿಗಳೊಂದಿಗೆ ಮದುವೆಯಾದಾಗ ಕೇವಲ ದೇವರಿಗೆ ಮಾತ್ರ ನೀವು ದ್ರೋಹ ಮಾಡುವುದಲ್ಲ, ನಿಮ್ಮಿಂದ ಹುಟ್ಟುವಂತ ಮಕ್ಕಳಿಗೆ ಸಹ ದ್ರೋಹ ಮಾಡ್ತೀರಾ. ಯಾಕಂತ ಹೇಳಿದ್ರೆ ನೀವು ವಿಶ್ವಾಸಿಯಾಗಿದ್ದೀರಾ. ನಿಮ್ಮಿಂದ ಹುಟ್ಟುವಂತ ಮಕ್ಕಳು ನಿತ್ಯ ನರಕಕ್ಕೆ ಹೋಗಲು ನೀವು ಕಾರಣವರಾಗ್ತೀರಾ. ಅದು ಬೇಕೇ ಬೇಡೋ ಎನ್ನುವಂಥದ್ದು ನೀವು ಆಲೋಚನೆ ಮಾಡಬೇಕಾದಂತ ವಿಚಾರ. ನಾಲ್ಕನೇ ಅಂಶ, ಮದುವೆ ಆಗಿದೆ, ಮದುವೆಯಲ್ಲಿ ಸಮಸ್ಯೆಗಳಾಗುತ್ತದೆ. ಯಾವ ಮದುವೆಯೂ ಸಮಸ್ಯೆ ಇಲ್ಲದೆ ಇರುವಂತದ್ದಲ್ಲ, ಸಮಸ್ಯೆಗಳಿರ್ತದೆ. ಈ ಸಮಸ್ಯೆಗಳು ಬರುವಾಗ ಅಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥದ್ದು ಮತ್ತು ಕ್ಷಮಿಸುವಂಥದ್ದು ಇದು ಬಹಳ ಅಗತ್ಯವಾದಂತಹ ವಿಚಾರವಾಗಿದೆ. ಪ್ರಿಯರೇ, ರಕ್ಷಣೆ ಹೊಂದಿದಂತ ಒಬ್ಬ ವ್ಯಕ್ತಿ, ರಕ್ಷಣೆ ಹೊಂದದೇ ಇರುವಂತಹ ವ್ಯಕ್ತಿ, ರಕ್ಷಣೆ ಹೊಂದಿದಂತ ವ್ಯಕ್ತಿಗೆ ಗೊತ್ತಿದೆ ಕರ್ತನು ನನ್ನೆಲ್ಲ ತಪ್ಪುಗಳು ಕ್ಷಮಿಸಿದ್ದಾನೆ, ಹಾಗಾಗಿ ನಾನು ಎಲ್ಲ ತಪ್ಪುಗಳು ಕ್ಷಮಿಸಬೇಕು. ಆದ್ರೆ ರಕ್ಷಣೆ ಹೊಂದದೇ ಇರುವಂತ ವ್ಯಕ್ತಿಗೆ ಅರಿವಿಲ್ಲ. ಅವಳು ಹೀಗೆ ಮಾಡಿದ್ದಾಳೆ, ಅದು ಅವನು ಹೀಗೆ ಮಾಡಿದ್ದಾನೆ, ನಾನು ಕ್ಷಮಿಸುವುದಿಲ್ಲ, ನಾನು ಯಾಕೆ ಕ್ಷಮಿಸಬೇಕು? ಯಾಕಂತ ಹೇಳಿದ್ರೆ ಅವರಲ್ಲಿ ಯಾರಿಲ್ಲ, ಕರ್ತನಿಲ್ಲ, ದೇವರ ವಾಕ್ಯವಿಲ್ಲ. ಹಾಗಾಗಿ ಅಲ್ಲಿ ಏನಾಗುತ್ತದೆ, ಸಮಸ್ಯೆಗಳು ಪ್ರಾರಂಭವಾಗುತ್ತದೆ. ಈಗ ಇಬ್ಬರು ರಕ್ಷಣೆ ಹೊಂದಿದವರಾಗಿದ್ರೆ ಮಾತನಾಡುವರು ಸಹ ಬರುವಾಗ ಹೇಳ್ಬೋದು, ನೋಡಿ ದೇವರ ವಾಕ್ಯದಲ್ಲಿ ಹೀಗಿದೆ, ನೀವು ಹೀಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅಂದ್ರೆ ಇಬ್ಬರಿಗೆ ಸಹ ಹೇಳ್ಬೋದು. ಅಲ್ಲಿ ಇಬ್ಬರಿಗೆ ದೇವರ ವಾಕ್ಯದ ಆಧಾರದಲ್ಲಿ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಕರ್ತನು ಕ್ಷಮಿಸಿದ ಹಾಗೆ ನಾನು ಕ್ಷಮಿಸಬೇಕು ಅನ್ನುವಂತ ಅರಿವು ಆ ಪಾರ್ಟ್ನರ್ಸ್ ಅಲ್ಲಿ ಸಹಭಾಗಿಗಳಲ್ಲಿ ಒಬ್ಬರಿಗೆ ಇರುವುದಿಲ್ಲ. ಹಾಗಾಗಿ ಅಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುವಂತ ಚಾನ್ಸಸ್ ಜಾಸ್ತಿ ಆಗಿರುತ್ತದೆ. ಹಾಗಾಗಿ ಅವಿಶ್ವಾಸಿಗಳ ಜೊತೆಯಲ್ಲಿ ಮದುವೆ ಮಾಡಿಕೊಂಡದೆ ಕೊಂಡ್ರೆ ಈ ರೀತಿಯಾದಂತ ಹಲವಾರು ಸಮಸ್ಯೆಗಳು ಅದರಿಂದ ಪ್ರಾರಂಭವಾಗ್ತದೆ. ಹಾಗಾಗಿ ನಾನೊಂದು ಪ್ರಶ್ನೆ ಈ ಒಂದು ಅಧ್ಯಯನ ಇಲ್ಲಿ ಮುಗಿಸುವಾಗ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇಡ್ತೀನಿ. ನಿಜವಾಗಿಯೂ ಅವಿಶ್ವಾಸಿಗಳ ಜೊತೆಯಲ್ಲಿ ಮದುವೆ ಆಗಬೇಕು? ಒಂದು ವೇಳೆ ನಿಮ್ಮಲ್ಲಿ ಒಂದು ವೇಳೆ ಅನೇಕರು ಈಗಾಗಲೇ ಕೆಲವು ಈ ರೀತಿಯಾದಂತ ಮದುವೆ ನಿಶ್ಚಯಗಳಾಗಿದೆ ಎಂಬುದಾಗಿದ್ರೆ ಇವತ್ತು ಕರ್ತನ ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಬೇಕಾದ್ರೆ ಇವತ್ತು ಬೇಡ ಅಂತ ಹೇಳ್ಬೋದು, ಮದುವೆ ಆದ್ಮೇಲೆ ಹೇಳಕ್ ಆಗಲ್ಲ, ಇವತ್ತು ಹೇಳ್ಬೋದು ಅಲ್ವಾ. ಹಾಗಾಗಿ ಮದುವೆಯ ಆಲೋಚನೆಗಳು ಬರುವಾಗ ವಿಶ್ವಾಸಿಗಳ ಜೊತೆಯಲ್ಲಿ, ರಕ್ಷಣೆ ಹೊಂದಿದಂತ ವಿಶ್ವಾಸಿಗಳ ಜೊತೆಯಲ್ಲಿ ಮದುವೆ ಆಗಬೇಕು ಅನ್ನುವಂಥದ್ದು ದೇವರ ವಾಕ್ಯದಲ್ಲಿ ಇರುವಂತ ಬೋಧನೆ ಆಗಿದೆ. ಇದು ನಾನು ಹಳೆಯ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯಿಂದ ನಾನು ಹಲವಾರು ವಾಕ್ಯ ಭಾಗಗಳನ್ನು ಓದಿ ನಿಮ್ಮ ಮುಂದೆ ಈ ವಿಚಾರವನ್ನು ತಂದಿದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಭೆಗಳಲ್ಲಿರುವಂತ ಯವನಸ್ಥ ಸಹೋದರ ಸಹೋದರಿಯರು ಮದುವೆ ಆಗುವಾಗ ಅವರು ರಕ್ಷಿಸಲ್ಪಟ್ಟಂತ ದೇವರ ಮಕ್ಕಳ ಜೊತೆಯಲ್ಲಿ ಮದುವೆ ಆಗುವಂತೆ ಕರ್ತನ ವಿಶೇಷವಾದಂತ ಸಹಾಯವು ನಮ್ಮೆಲ್ಲರಿಗೂ ನೀಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ನಮ್ಮ ಸಮಯವು ಮುಗಿದೋಗಿದೆ, ಹಾಗಾಗಿ ಇನ್ನೊಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಈಗ. ಆದ್ರೆ ಆ ಪ್ರಶ್ನೆಗೆ ಇನ್ನು ಎರಡು ಪ್ರಶ್ನೆಗಳಿವೆ, ಆ ಎರಡು ಪ್ರಶ್ನೆಗಳಿಗೆ ಮುಂದಿನ ಅಧ್ಯಯನದಲ್ಲಿ ನಾವು ಉತ್ತರವನ್ನು ಕಂಡುಕೊಳ್ಳುತ್ತೇವೆ. ಪ್ರಶ್ನೆ ಎರಡನೇ ಪ್ರಶ್ನೆ ಅಂತ ಹೇಳಿದ್ರೆ, ಹತ್ತಿರದ ಸಂಬಂಧದಲ್ಲಿರುವಂತ ವ್ಯಕ್ತಿಯ ಜೊತೆಯಲ್ಲಿ ಮದುವೆಯಾಗಲು ಸಾಧ್ಯವೇ, ಇದು ದೇವರು ಒಪ್ಪುತ್ತಾನೋ ಒಪ್ಪಿಕೊಳ್ಳುತ್ತಾನೋ ಎನ್ನುವಂತ ಪ್ರಶ್ನೆಗೆ ನಾನು ಮುಂದಿನ ವಾರದಲ್ಲಿ ಉತ್ತರ ಕೊಡ್ತೇನೆ. ಅದೇ ರೀತಿಯಾಗಿ ಅನ್ಯ ಸಂಸ್ಕೃತಿಯಲ್ಲಿರುವಂತ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಮದುವೆ ಮಾಡಿಕೊಂಡ್ರೆ ಆ ಮದುವೆ ಯಶಸ್ವಿಯಾಗುತ್ತದೆಯೋ, ಅದರಲ್ಲಿ ಸಮಸ್ಯೆಗಳು ಇದೆಯಾ, ಅದು ದೇವರ ವಾಕ್ಯಕ್ಕೆ ಅನುಗುಣವಾದದಾಗಿದೆಯೋ ಎನ್ನುವಂತ ವಿಚಾರವನ್ನು ಕೂಡ ನಾನು ಮುಂದಿನ ಅಧ್ಯಯನದಲ್ಲಿ ಕೇಳುವಂತವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ, ಈ ಒಂದು ಅಧ್ಯಯನ ನಿಮಗೆ ಪ್ರಯೋಜನವಾಗಿದ್ದರೆ ಬೇರೆ ಅನೇಕರಿಗೆ ಇದರ ಬಗ್ಗೆ ಹೇಳಿ ಮತ್ತು ಅನೇಕರನ್ನು ಈ ಒಂದು ಸಂದೇಶವನ್ನು ಕೇಳುವುದಕ್ಕಾಗಿ ನೀನು ಆಹ್ವಾನಿಸಿ ಈ ಸಂದೇಶವನ್ನು ಯೂಟ್ಯೂಬ್ನಲ್ಲಿ ಇನ್ನು ಕೆಲವು ಸಮಯದ ನಂತರ ಅಪ್ಲೋಡ್ ಮಾಡಲಾಗ್ತದೆ. ಅದನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದು. ದೇವರು ನಿಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಲಿ.